ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳೇ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ 2016 ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂತ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಸಬ್ಜೆಕ್ಟ್ ಬಗ್ಗೆ ಗಮನ ಕೊಡ್ತಾ ಬರೋಣ ಈ ನಮ್ಮ ಮೆಂಟಾಲಿಟಿ ಸಬ್ಜೆಕ್ಟ್ ಇದೆಲ್ಲ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟ್ ಅಂತ ಹೇಳಬಹುದು ಯಾಕೆ ಸಬ್ಜೆಕ್ಟ್ ಅಂತ ಹೇಳಬಹುದು ಅಂದ್ರೆ ಸೊ ಆ ತರ ಪ್ರಶ್ನೆಗಳು ಕೇಳ್ತಾರೆ ಎಕ್ಸಾಮ್ ದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲೂ ಕೂಡ ಇಂಪಾರ್ಟೆಂಟ್ ಇದೆ ಇದು ಇತ ವೆರಿ ವೆರಿ ಇಂಪಾರ್ಟೆಂಟ್ ಈ ಕ್ವೆಶ್ಚನ್ ಗಳನ್ನು ನೀವು ಬಿಡಿಸಲಿಲ್ಲ ಅಂದ್ರೆ ಎಕ್ಸಾಮ್ ಪಾಸ್ ಆಗಲ್ಲ ಈ ಕ್ವೆಶ್ಚನ್ ಗಳನ್ನು ನೀವು ಬಿಡಿಸಲಿಲ್ಲ ಅಂದ್ರೆ ಎಕ್ಸಾಮ್ ಪಾಸ್ ಆಗೋದು ಬಹಳ ಕಷ್ಟ ಆಗುತ್ತದೆ ಸೊ ಮೆಂಟಾಲಿಟಿ ಮಸ್ಟ್ ಅನ್ಸುಡ್ ಯು ಕಿಶನನ್ ಮಾರ್ಸಿದಂಗ ಓಕೆ ಕಿಶನನ್ ಮಾರ್ಸಿದಂಗ ಯಾಕಂದ್ರೆ ಈ ಪ್ರಶ್ನೆಗಳನ್ನು ನೀವು ಬಿಡಿಸೋದ್ರಿಂದ ಸೊ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ತಗೋಬಹುದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು ಪಿಎಸ್ ಆಗಿರಬಹುದು ಕೆಎಸ್ ಆಗಿರಬಹುದು ಮೆಂಟಾಲಿಟಿ ಬಹಳ ಇಂಪಾರ್ಟೆಂಟ್ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಗಮನ ಕೊಡ್ತಾ ಹೋಗೋಣ ಸೊ ಇಲ್ಲಿ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಎತ್ಕೊಂಡ್ ಬಂದಿವಿ 2016 ರ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇದೆ ಸೊ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕೇಳಿರುವ ಮೆಂಟಾಲಿಟಿ ಅನ್ನ ಒನ್ ಬೈ ಬಿಡಿಸ್ತಾ ಬರೋಣ ಸೊ ಎಲ್ಲಾ ಟಾಪಿಕ್ ಮೇಲೆ ಇದೆ ಇದು ಒಂದೇ ಟಾಪಿಕ್ ಅಲ್ಲ ಇದು ಸರಣಿಗಳ ಮೇಲೆ ಇರ್ತವಂತ ಚಾಪ್ಟರ್ ಇದೆ ಸೊ ಇನ್ನಿದ್ರೆ ಬೇರೆ 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 ಚಾಪ್ಟರ್ ಮೇಲೆ ಇರತಕ್ಕಂಥದ್ದು ಅಂದ್ರೆ ಟೈಮ್ ಅಂಡ್ ವರ್ಕ್ ಆಗಿರ್ಬೋದು ಟೈಮ್ ಅಂಡ್ ಡಿಸ್ಟೆನ್ಸ್ ಆಗಿರ್ಬೋದು ರೈಲುಗಳ ಮೇಲೆ ಸಮಸ್ಯೆ ಆಗಿರ್ಬೋದು ಆಮೇಲೆ ಸರಣಿಗಳ ಮೇಲೆ ಚಾಪ್ಟರ್ ಆಗಿರ್ಬೋದು ಎಲ್ಲಾ ಚಾಪ್ಟರ್ ಅನ್ನು ಬಿಡಿಸ್ತಾ ಬರ್ತೀನಿ ಇನ್ನ ಪ್ರತಿದಿನ ನಿಮ್ಗೆ ಏನ್ ಮಾಡ್ತೀನಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಬರ್ತೀವಿ ಸೊ ಪ್ರತಿದಿನ ನಮ್ಮ ಚಾನಲ್ ಅನ್ನು ನೀವೇನ್ ಕೊಡೋ ಸಬ್ಸ್ಕ್ರೈಬ್ ಮಾಡಬಹುದು ಲೈಕ್ ಮಾಡಿ ಶೇರ್ ಮಾಡಿ ಸೊ ಕಂಟಿನ್ಯೂಸ್ ವಿಡಿಯೋ ಇರ್ತಾವ ಸೊ ಎಲ್ಲರೂ ಏನ್ ಮಾಡ್ರಿ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾ ಬರ್ರಿ ಓಕೆ ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ ಪೊಲೀಸ್ ಕಾನ್ಸ್ಟೇಬಲ್ 2016 ಒಂದು ಪ್ರಶ್ನೆ ಇದೆ ಸೊ ಈ ಪೊಲೀಸ್ ಕಾನ್ಸ್ಟೇಬಲ್ 2016 ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಮೆಂಟಾಲಿಟಿ ಕ್ವಶನ್ ಇದೆ ಸೊ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಮಾಡೋದು ಯಾವ ತರ ಸರ್ ಎರಡು ಇದೆ ಐದು ಇದೆ ಎಂಟು ಇದೆ ಹನ್ನೊಂದು ಇದೆ ಹದಿನಾಲ್ಕು ಇದೆ ಡ್ಯಾಶ್ ಡ್ಯಾಶ್ ಕ್ವಶನ್ ಮಾರ್ಕ್ ಆಯ್ತಾ ಸೊ ಈ ಸಂಖ್ಯೆಯ ಶ್ರೇಣಿಯಲ್ಲಿರುವ ಮುಂದಿನ ಸಂಖ್ಯೆಯನ್ನು ಭರ್ತಿ ಮಾಡಿ ಅಂತ ಕೊಟ್ಟಾರೆ ಭರ್ತಿ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬೇಕು ಸಿಂಪಲ್ ಯಾವ ತರ ಬಿಡಿಸ್ಬೇಕು ಇಲ್ಲಿ ಕ್ವಶನ್ ನೋಡ್ರೆ ಆನ್ಸರ್ ಮಾಡು ಅಂತ ಹೇಳಿ ಜಸ್ಟ್ ನೋಡ್ರಿ ವಿಚಾರ ಮಾಡ್ರಿ ಈ ಕ್ವಶನ್ ವಿಚಾರ ಮಾಡಿ ಸೊ ಎರಡು ಇದೆ ಐದು ಇದೆ ಎಂಟು ಇದೆ ಹನ್ನೊಂದು ಇದೆ ಹದಿನಾಲ್ಕು ಇದೆ ಸೊ ನೆಕ್ಸ್ಟ್ ನಂಬರ್ ಏನಾಗ್ಬೋದು ಗೆಸ್ ಮಾಡಿ ಕಮೆಂಟ್ ಮಾಡಿ ಸೊ ಆನ್ಸರ್ ಎಷ್ಟಾಗ್ಬೋದು ಅಂದ್ರೆ ಸೊ 17 ಆಗ್ಬೋದು 17 ಹೆಂಗಾಗ್ಬೋದು ಜಸ್ಟ್ ಪ್ಲಸ್ ಮೂರು ಮಾಡ್ತಾ ಹೋಗೋದು ಅಷ್ಟೇ ಸೊ ಎರಡು ಇದೆ ಸೊ ಐದು ಇದೆ ಸೊ ಎಂಟು ಇದೆ ಆಮೇಲೆ ಹನ್ನೊಂದು ಇದೆ ಆಮೇಲೆ ಹದಿನಾಲ್ಕು ಇದೆ ಸೊ ನೆಕ್ಸ್ಟ್ ನಂಬರ್ ಏನಾಗುತ್ತೆ ಅಂತ ಕೇಳ್ಬಿಟ್ಟಾರ ಅವ್ರು ಈ ತರ ಇದೆ ಜಸ್ಟ್ ಇಲ್ಲಿ ಏನ್ ಗಮನ ಕೊಡ್ಬೇಕಂದ್ರೆ ಸೊ ಇಲ್ಲಿ ಎರಡಕ್ಕ ಎಷ್ಟು ಕೂಡಿಸಿದ್ರೆ ಐದು ಆಗುತ್ತದೆ ಅಂದ್ರೆ ಸೊ ಮೂರು ಕೂಡಿಸಿದ್ರೆ ಐದು ಆಗುತ್ತೆ ಸೊ ನೆಕ್ಸ್ಟ್ ಐದಕ್ಕ ಎಷ್ಟು ಕೂಡಿಸಿದ್ರೆ ಎಂಟು ಆಗುತ್ತದೆ ಅಂದ್ರೆ ಮತ್ತೆ ಮೂರು ಆಗುತ್ತದೆ ಸೊ ಎಂಟಕ್ಕೆ ಪ್ಲಸ್ ಮೂರು ಕೂಡಿಸಿದ್ರೆ ಏನಾಗುತ್ತದೆ ಹನ್ನೊಂದು ಆಗುತ್ತದೆ ಸೊ ಹನ್ನೊಂದಕ್ಕ ಮತ್ತು ಮೂರು ಕೂಡಿಸಿ ಎಷ್ಟಾಗುತ್ತೆ ಹದಿನಾಲ್ಕು ಆಗುತ್ತದೆ ಹದಿನಾಲ್ಕು ಪ್ಲಸ್ ಮೂರು ಎಷ್ಟಾಗುತ್ತದೆ ಸೊ 17 ಆಗುತ್ತದೆ ಇಷ್ಟೇ ಸಿಂಪಲ್ ಇದೆ ಎಷ್ಟು ಈಸಿ ಇದೆ ಕ್ವಶನ್ ಎಷ್ಟು ಈಸಿ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಸೊ ಈಸಿ ಕ್ವಶನ್ ಕೇಳ್ತಾರ ಮೀಡಿಯಂ ಲೆವೆಲ್ ಕ್ವಶನ್ ಕೇಳ್ತಾರ ಆಮೇಲೆ ಟಫ್ ಲೆವೆಲ್ ಕ್ವಶನ್ ಕೇಳ್ತಾರೆ ಎಲ್ಲಾ ರೀತಿನ ಕೇಳ್ತಾರೆ ಸೊ ಅತ್ಯಂತ ಸರಳವಾಗಿರ್ತಕ್ಕಂತ ಪ್ರಶ್ನೆ ಇದು ಸೊ ಇಂಥ ಕ್ವಶನ್ ಕೇಳೇ ಕೇಳ್ತಾರ ಇಂಥ ಕ್ವಶನ್ಗಳ ಗಮನ ಕೊಡ್ರಿ ಬಟ್ ಎಲ್ಲಾರು ಈ ಪ್ರಶ್ನೆಗೆ ಆನ್ಸರ್ ಮಾಡ್ತಾರೆ ಬಟ್ ಇನ್ನು ನೆಕ್ಸ್ಟ್ ಬರುವಂತ ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡ್ಬೇಕು ಅದು ಅದಕ್ಕೆ ನೀವು ಏನ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೋದು ಮೇನ್ ಇಂಪಾರ್ಟೆಂಟ್ ಇಂಥ ಕ್ವಶನ್ ಪಕ್ಕ ಕೇಳೇ ಕೇಳ್ತಾರ ಸೊ ಎಲ್ಲರೂ ಬಿಡಿಸೇ ಬಿಡಿಸ್ತಾರ ಈ ಕ್ವಶನ್ ನಮಗೆ ಪೊಲೀಸ್ ಕಾನ್ಸ್ಟೇಬಲ್ 2016 ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಕ್ಕಂಥದ್ದು ನೀವು ಕೂಡ ಸಾಲ್ವ್ ಮಾಡ್ಬೋದು ರೀ ಈಸಿ ಇದೆ ಕ್ವಶನ್ ಇದೆಲ್ಲ ಸೊ ಎರಡು ಐದು ಎಂಟು ಹನ್ನೊಂದು ಹದಿನಾಲ್ಕು ಅಂತಿದೆ ಸೊ ನೆಕ್ಸ್ಟ್ 17 ಅಂತ ಮಾಡ್ಬೋದು ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತಾ ಬರ್ಬೋದು ಅಷ್ಟು ಓಕೆನಾ ಸೊ ಇದೇ ತರ ಇರ್ತಕ್ಕಂಥದ್ದು ಒಂಚೂರು ಟಫ್ ಇರ್ತಕ್ಕಂಥದ್ದು ಇದೇ ಕಾನ್ಸೆಪ್ಟ್ ಅಲ್ಲಿ ಒಂಚೂರು ಟಫ್ ಇರ್ತಕ್ಕಂಥ ಒಂದು ಕ್ವಶನ್ ತಗೋತಾ ಬರ್ತೀನಿ ಸೊ ಗಮನ ಕೊಡ್ತಾ ಬರ್ರಿ ಸೊ ಒಂದು ಕ್ವಶನ್ ಇದೆ ಏನಿದೆ ಅಂದ್ರೆ ಸೊ ಮೂರು ಹತ್ತು ಒಂದು ನೂರ ಒಂದು ಡ್ಯಾಶ್ ಡ್ಯಾಶ್ ಕ್ವಶನ್ ಮಾರ್ಕ್ ಇದೊಂದು ಕ್ವಶನ್ ಇದೆ ಸೊ ಇದೊಂದು ಕ್ವಶನ್ ಇದೆ ಒಂದು ಎರಡನೇ ಕ್ವಶನ್ ಅಂತ ಗಮನ ಕೊಡೋಣ ಸೊ ಇದಕ್ಕೆ ಆಪ್ಷನ್ ಆಪ್ಷನ್ ಎ ಅಂತ ಇದೆ 1001 ಆಪ್ಷನ್ ಬಿ ಇದೆ 1002 ಅಂತ ಇದೆ ಸೊ ಆಮೇಲೆ ಆಪ್ಷನ್ ಸಿ ಅಂತ ಇದೆ 10201 ಅಂತ ಇದೆ ಆಪ್ಷನ್ ಡಿ ಎಷ್ಟಿದೆ ಅಂದ್ರೆ 10202 ಅಂತ ಇದೆ ದೀಸ್ ಆರ್ ದ ಆಪ್ಷನ್ಸ್ ಸೊ ಮೂರು ಹತ್ತು ಆಮೇಲೆ 101 ಡ್ಯಾಶ್ ಡ್ಯಾಶ್ ಕ್ವಶನ್ ಮಾರ್ಕ್ ಅಂತದೆ ಇದಕ್ಕೆ ಆನ್ಸರ್ ಮಾಡ್ತೀವಿ ಆನ್ಸರ್ ಮಾಡ್ಬೋದು ಅಷ್ಟೇ ಯಾವ ಥರ ಆನ್ಸರ್ ಮಾಡ್ಬೇಕು ಇದಕ್ಕೆ ಈ ಕ್ವಶನ್ ಯಾವ ಎಕ್ಸಾಂಪಲ್ ಕೇಳಂದ್ರೆ ಕೆ ಎಸ್ ಪ್ರಿಲಿಮ್ಸ್ 2014 ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು ಮೂರು ಹತ್ತು 101 ಇದೆ ಅದ್ರ ನೆಕ್ಸ್ಟ್ ನಂಬರ್ ಇಲ್ಲಿದೆ ಓಕೆ ಸೊ ಇಲ್ಲಿ ಗಮನ ಕೊಡ್ತಾ ಬರ್ರಿ ಈಗ ಇದು ಮೂರು ಇದೆ ಮೂರು ಇದ್ದ ಹತ್ತು ಹೆಂಗಾಯ್ತು ಅಂದ್ರೆ ಮೂರು ಇಂಟು ಮೂರು ಈಸ್ ಈಕ್ವಲ್ ಟು 9 ಮೂರು ಮೂರಲೇ 9 ಹೌದಾ ಮೂರು ಮೂರಲೇ 9 ಪ್ಲಸ್ 1 ಈಸ್ ಈಕ್ವಲ್ ಟು ಎಷ್ಟಾಗುತ್ತದೆ 10 ಆಗುತ್ತದೆ ನೆಕ್ಸ್ಟ್ ನಂಬರ್ ಬಂತಲ್ಲ ಇಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೆಕ್ಸ್ಟ್ 10 ಇಂಟು 10 ಹತ್ತು ಇಂಟು ಹತ್ತು ಎಷ್ಟು 100
ನೂರು ಪ್ಲಸ್ ಒಂದು ಈಸ್ ಈಕ್ವಲ್ ಟು ಒಂದು ನೂರ ಒಂದು. ಹೌದು ಎಸ್. ನೆಕ್ಸ್ಟ್ ನೋಡ್ರಿ, ಒಂದು ನೂರ ಒಂದು ಇಂಟು ಒಂದು ನೂರ ಒಂದು. ನೆಕ್ಸ್ಟ್ ನೋಡ್ರಿ, ಒಂದು ನೂರ ಒಂದು ಇಂಟು ಒಂದು ನೂರ ಒಂದು ಈಸ್ ಈಕ್ವಲ್ ಟು. ಪ್ರಾಕ್ಟೀಸ್ ಮಾಡ್ಬೇಕು ಇದಕ್ಕೆ, ಈ ತರ ಮಲ್ಟಿಪ್ಲಿಕೇಶನ್ ಮಾಡುವಾಗ ಪ್ರಾಕ್ಟೀಸ್ ಮಾಡ್ಬೇಕು. ಅದ್ರ ಬಗ್ಗೆ ನಾ ಹೇಳ್ತೇನೆ ಎಲ್ಲ ಡೀಟೇಲ್ ಆಗಿ ನಿಮ್ಗೆ. ಸೊ ಒಂದು ನೂರ ಒಂದು ಇಂಟು ಒಂದು ನೂರ ಒಂದು ಅಂದಾಗ ಹತ್ತು ಸಾವಿರದ ಎರಡು ನೂರ ಒಂದು ಆಗುತ್ತದೆ. ಹತ್ತು ಸಾವಿರದ ಎರಡು ನೂರ ಒಂದು ತಕ್ಷಣ ಬಿಡಿಸಿದ ತಕ್ಷಣ ಆಪ್ಷನ್ ನೋಡಿ ಟಿಕ್ ಮಾಡಬಾರ್ದು, ಮಾಡಬಾರ್ದು, ಇದು ತಪ್ಪಾಗುತ್ತದೆ. ಯಾಕೆ ತಪ್ಪಾಗುತ್ತದೆ ನೋಡ್ರಿ, ಪ್ಲಸ್ ಒನ್ ಮಾಡಿ, ಇಲ್ಲೂ ಪ್ಲಸ್ ಒನ್ ಇದೆ, ಪ್ಲಸ್ ಒನ್ ಇದೆ. ಸೊ ಇಲ್ಲಿದೆ ನೋಡ್ರಿ ಆನ್ಸರ್, ಇದು ಹತ್ತು ಸಾವಿರದ ಪ್ಲಸ್ ಒನ್ ಮಾಡಬೇಕು ಹತ್ತು ಸಾವಿರದ. ಸೊ ಪ್ಲಸ್ ಒನ್ ಮಾಡಿದಾಗ ಎಷ್ಟಾಗುತ್ತದೆ ಅಂದ್ರೆ, ಸೊ ಗಮನ ಕೊಡ್ಬೇಕು, ಪ್ಲಸ್ ಒನ್ ಮಾಡ್ತಾ ಬರಬೇಕು. ಸೊ ಪ್ಲಸ್ ಒನ್ ಮಾಡಿದಾಗ ಇಲ್ಲಿ ಗಮನ ಕೊಡ್ಬೇಕು ಅಷ್ಟೇ. ಸೊ ಪ್ಲಸ್ ಒನ್ ಅಂದಾಗ ಈಸ್ ಈಕ್ವಲ್ ಟು ಹತ್ತು ಸಾವಿರದ ಎರಡು ನೂರ ಎರಡು ಆಗುತ್ತದೆ. ಹತ್ತು ಸಾವಿರದ ಎರಡು ನೂರ ಎರಡು. ಸೊ ಆನ್ಸರ್ ಇದು. ಇಷ್ಟು ಟಫ್ ಇದೆ ಕ್ವಶನ್ ಇದು. ಇದು ಕೆ ಎಸ್ ಲೆವೆಲ್ ಕ್ವಶನ್ ಕೇಳ್ತಕ್ಕಂಥದ್ದು. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಾಗ ಅತ್ಯಂತ ಸರಳ ಕೇಳ್ತಾರೆ, ಈಸಿ ಕೇಳ್ತಾರಲ್ಲ, ಈಸಿಗೆ ಸಾಲ್ವ್ ಮಾಡುವುದಷ್ಟೇ. ಬಟ್ ಈಸಿ ಕೇಳ್ತಾರೆ ಅಂತ ನಾವು ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ. ಇದು ತಕ್ಕಂಗೆ ಪ್ರಶ್ನೆಗಳನ್ನ ಬಿಡಿಸ್ಬೇಕು, ಇದು ತಕ್ಕಂಗೆ ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನ ಬಿಡಿಸ್ತಾ ಬರ್ತೀನಿ. ಕಂಟಿನ್ಯೂಸ್ ಅನ್ನ ವಿಡಿಯೋನ ನೋಡ್ತಾ ಬರ್ರಿ. ಸೊ ಅಂಡರ್ಸ್ಟ್ಯಾಂಡ್ ಆಯ್ತು ಎಲ್ಲರಿಗೂ? ಇದು ಈ ಥರ ಪ್ರಶ್ನೆಗಳನ್ನ ಬಿಡಿಸ್ಬೇಕಷ್ಟೇ. ಓಕೆ, ನೆಕ್ಸ್ಟ್ ಗಮನ ಕೊಡ್ತಾ ಹೋಗೋಣ ಮುಂದಿನ ಕ್ವಶನ್. ಸೊ ಮುಂದಿನ ಕ್ವಶನ್, ಎರಡನೇ ಕ್ವಶನ್ ಇದೆ. ಸೊ ಎರಡನೇ ಕ್ವಶನ್ ಎಷ್ಟು ಈಸಿ ಇದೆ ಅಂದ್ರೆ, ಸೊ ಅತ್ಯಂತ ಸರಳವಾಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಆನ್ಸರ್ ಮಾಡ್ಬೋದು. ಹೆಂಗ್ ಆನ್ಸರ್ ಮಾಡ್ಬೋದ್ರಿ, ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು? ಯಾವ ಥರ ಅಂದ್ರೆ, ಜಸ್ಟ್ ಗಮನ ಕೊಡ್ರಿ ಇಲ್ಲಿ. ಇದನ್ನ ಕ್ವಶನ್ ನೋಡಿದ ತಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ದಾಗ ಒಂದೇ ಸೆಕೆಂಡ್ದಾಗ ಆನ್ಸರ್ ಮಾಡ್ಬೋದು. ಯಾವ ಥರ, ಯಾವ ಥರ ಮಾಡ್ಬೇಕಂದ್ರೆ ನೀವೇನು ವಿಚಾರ ಮಾಡ್ತೀರಿ ಈಗ? ಸರ ಇದನ್ನೆಲ್ಲ ನಮ್ಗೆ ಕೆಲವೊಂದಿಷ್ಟು ಬುಕ್ನಾಗ ಆ ಥರ ಬೇರೆ ಬೇರೆ ಬುಕ್ನಾಗ ಈ ಥರ ಇದೆ. ಸೊ ಫೈವ್ ಬೈ ಏಯ್ಟೀನ್, ಏಯ್ಟೀನ್ ಬೈ ಫೈವ್ ಅಂತ ಯೂಸ್ ಮಾಡ್ತಾ ಸರ, ಮೀಟ್ರ್ ಟು ಕಿಲೋಮೀಟರ್, ಕಿಲೋಮೀಟರ್ ಮೀಟ್ರ್, ಅದೆಲ್ಲ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ರೈಲುಗಳ ಮೇಲೆ ಸಮಸ್ಯೆಗಳು ಬಂದಾಗ ಪ್ರಶ್ನೆಗಳು ಏನು ಕೇಳ್ಬೋದು ಅಂದ್ರೆ, ಒಂದು ಒಂದು ರೈಲು ಒಂದು ವಿದ್ಯುತ್ ಕಂಬವನ್ನು ದಾಟಲು ತೆಗೆದುಕೊಳ್ಳೋ ಸಮಯ ಅಂತ ಕೇಳ್ಬೋದು. ಆಮೇಲೆ ರೈಲಿನ ಉದ್ದ ಕೇಳ್ಬೋದು. ಆಮೇಲೆ ಸೇತುವೆ ಉದ್ದ, ಸುರಂಗ ಮಾರ್ಗದ ಉದ್ದ ಅಂತ ಕೇಳ್ಬೋದು. ಆಮೇಲೆ ರೈಲಿನ ವೇಗವನ್ನು ಕೇಳ್ಬೋದು. ಅದಕ್ಕೊಂದು ಸಿಂಪಲ್ ಒಂದು ಒಂದು ಏನಿದೆ ಅಂದ್ರೆ, ಸಿಂಪಲ್ ಒಂದು ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಅಪ್ಲೈ ಮಾಡಿ ಸಾಕಷ್ಟೇ. ಫಾರ್ಮುಲಾ ಏನಿದೆ, ಬಹಳ ಸಿಂಪಲ್ ಇದೆ, ಆಯ್ತಾ? ಫಾರ್ಮುಲಾ ಯಾವ ತರ ಇದೆ ಅಂದ್ರೆ, ಒಣಕೊಂಡ ವಸ್ತುವನ್ನು ದಾಟಲು ತೆಗೆದುಕೊಳ್ಳೋ ಸಮಯ ಅಂತ ಇದೆ. ಕ್ವಶನ್ ಮಾರ್ಕ್, ವಸ್ತುವನ್ನು ದಾಟಲು ತೆಗೆದುಕೊಳ್ಳೋ ಸಮಯ ಅಂತ ಇದೆ. ಸೊ ಇಲ್ಲಿ ರೈಲಿಗೆ ಬೇಕಾಗುವ ಸಮಯ ಅಂತ ಇದೆಲ್ಲ, ಈ ಸಮಯ ಅಂತ ಬರಬೇಕಷ್ಟೇ. ಸಮಯ, ಆಯ್ತಾ? ಇಲ್ಲಿ ಸಮಯ ಅಂತ ಕ್ವಶನ್ ಮಾರ್ಕ್ ಅದನ್ನ ಕೇಳಾರ, ಇಲ್ಲ ಸಮಯ ಕೊಟ್ಟಾರ ಪ್ರಶ್ನೆ ಅದನ್ನ ಕೇಳ್ತಾರ ನಮ್ಗೆ, ಆಯ್ತಾ? ಆಮೇಲೆ ಏನಿದೆ ಅಂದ್ರೆ, ಒಂದು ನೂರ ಎಂಬತ್ತು ಮೀಟರ್ ಉದ್ದದ ಒಂದು ರೈಲು, ಒಂದು ನೂರ ಎಂಬತ್ತು ಮೀಟರ್ ಉದ್ದದ ಒಂದು ರೈಲು ಇದೆ. ಸೊ ಒಂದು ನೂರ ಎಂಬತ್ತು ಮೀಟರ್ ಉದ್ದದ ಒಂದು ರೈಲು ಇದೆ. ಸೊ ರೈಲು ಗಂಟೆಗೆ ತೊಂಬತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತದೆ. ಗಂಟೆಗೆ ಏನು ಮಾಡುತ್ತೆ, ನೈಂಟಿ ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತೆ. ಸೊ ಅದು ಒಂದು ನೂರ ಇಪ್ಪತ್ತು ಮೀಟರ್ ಉದ್ದದ ಒಂದು ಸುರಂಗ ಮಾರ್ಗ ಇದೆ. ಒಂದು ನೂರ ಇಪ್ಪತ್ತು ಮೀಟರ್ ಉದ್ದದ ಒಂದು ಸುರಂಗ ಮಾರ್ಗವನ್ನು ದಾಟಕ್ಕೆ ಎಷ್ಟು ಸೆಕೆಂಡ್ ಗಳು ತೆಗೆದುಕೊಳ್ಳುತ್ತದೆ? ಸೊ ಇಪ್ಪತ್ತು ಸೆಕೆಂಡ್ ಇದೆ, ಹನ್ನೆರಡು ಸೆಕೆಂಡ್ ಇದೆ, ಹದಿನೈದು ಸೆಕೆಂಡ್ ಇದೆ. ಆಮೇಲೆ ಸೊ ಒನ್ ಟ್ವೆಂಟಿ ಫೈವ್ ಸೆಕೆಂಡ್ಸ್ ಅಂತ ಇದೆ. ಈ ಪ್ರಶ್ನೆಯನ್ನು ಯಾವ ಥರ ಬಿಡಿಸ್ಬೇಕು? ಈ ಪ್ರಶ್ನೆಯನ್ನು ಈಸಿಯಾಗಿ ಸಾಲ್ವ್ ಮಾಡಿದ್ರೆ ಎಷ್ಟು ಈಸಿ ಇದೆ ಅಂದ್ರೆ, ಜಸ್ಟ್ ಗಮನ ಕೊಡ್ರಿ. ನಾನು ನಿಮ್ಗೆ ಏನೇನು ಅಂದ್ರೆ, ಇಲ್ಲಿ ಸಮಯ ಮೇಲೆ ಪ್ರಶ್ನೆ ಬಂತಂದ್ರೆ, ಸಮಯ ಅಂತ ಬಂತು ಒಂದು ಗಂಟೆ ಅಂದ್ರೆ ಎಷ್ಟು ನಿಮಿಷ? ಅರವತ್ತು ನಿಮಿಷ. ಒಂದು ಗಂಟೆ ಅಂದ್ರೆ ಎಷ್ಟು ಸೆಕೆಂಡ್? ಮೂರು ಸಾವಿರದ ಆರುನೂರು ಸೆಕೆಂಡ್. ಸೊ ಇಲ್ಲಿ ಪ್ರಶ್ನೆಗಳು ಸೆಕೆಂಡ್ ಮೇಲೆ ಇದ್ರೆ, ಸೊ ನಾವೇನ್ ತಗೋಬೇಕು, ಮೂರು ಸಾವಿರದ ಆರುನೂರು ಸೆಕೆಂಡ್ ತಗೋಬೇಕು. ಒಂದು ಗಂಟೆ ಅಂದ್ರೆ ಮೂರು ಸಾವಿರದ ಆರುನೂರು ಸೆಕೆಂಡ್. ಆಮೇಲೆ ಕ್ವಶನ್ ಮಾರ್ಕ್ ಯಾಕಂದ್ರೆ, ಸಮಯ ಕ್ವಶನ್ ಮಾರ್ಕ್ ಅಂತ ಇದೆ. ಕ್ವಶನ್ ಮಾರ್ಕ್ ಅಂದ್ರ ವಸ್ತುವನ್ನು ದಾಟಲು ತೆಗೆದುಕೊಳ್ಳುವ ಸಮಯ. ವಸ್ತು ಅಂದ್ರೆ ಯಾವ್ದು? ಇಲ್ಲಿ ಸುರಂಗ ಅಂತ ಇದೆ. ವಸ್ತುನ ದಾಟಲು ತೆಗೆದುಕೊಳ್ಳುವ ಸಮಯ, ಸಮಯ ಅಂತ ಕ್ವಶನ್ ಮಾರ್ಕ್ ಇದೆ. ಸೊ ಸೊ ಸೆಕೆಂಡ್ ಅಂತ ಇದೆ, ಈಸಿಕ್ವಲ್ ಟು ಅಂತ ಕೊಡ್ಬೇಕಷ್ಟೇ. ಆಮೇಲೆ ಇನ್ನು ಇಲ್ಲೇ ಈಸಿಯಾಗಿ ಸಾಲ್ವ್ ಹೆಂಗ್ ಮಾಡೋದು ಅಂದ್ರೆ, ಇದು ಒಂದು ನೂರ ಎಂಬತ್ತು ಮೀಟರ್ ಅಂತ ಇದೆ. ಆಮೇಲೆ ಇಲ್ಲಿ ಒಂದು ನೂರ ಇಪ್ಪತ್ತು ಮೀಟರ್ ಇದೆ. ಇದನ್ನ ಏನ್ ಮಾಡ್ಬೇಕು, ಕೂಡಿಸ್ಬೇಕಷ್ಟೇ. ಒಂದು ನೂರ, ಸೊ ಒಂದು ನೂರ ಎಂಬತ್ತು ಮೀಟರ್ ಪ್ಲಸ್ ಒಂದು ನೂರ ಇಪ್ಪತ್ತು ಮೀಟರ್ ಡೈರೆಕ್ಟ್ ಆಗಿ ಕೂಡಿಸ್ಕೊಂಡ್ಬಿಡ್ಬೇಕಷ್ಟೇ. ಸೊ ಇದೆಷ್ಟಾಗುತ್ತದೆ, ತ್ರೀ ಹಂಡ್ರೆಡ್ ಆಗುತ್ತದೆ. ಇದನ್ನ ಕೂಡಿಸ್ಬಿಡ್ಬೇಕಷ್ಟೇ. ಆಮೇಲೆ ಸೊ ಇದನ್ನ ತ್ರೀ ಹಂಡ್ರೆಡ್ ಅಂತ ಬರೆದ್ಬಿಡ್ರಷ್ಟೇ, ತ್ರೀ ಹಂಡ್ರೆಡ್. ಇದು ರಫ್ ವರ್ಕ್ ಮಾಡ್ಕೋಬೇಕಷ್ಟೇ, ಆಯ್ತಾ? ತ್ರೀ ಹಂಡ್ರೆಡ್. ಆಮೇಲೆ ಪ್ರಶ್ನೆ ನಮಗೆ ಸಮಯ ಅಂತಿದೆ, ಎಲ್ಲ ಸೆಕೆಂಡ್ ಮೇಲೆ ಇದ್ದು ಅಂದ್ರೆ, ಸೊ ಇಂಟು ಏನ್ ಮಾಡೋದು ಅಂದ್ರೆ, ಒಂದು ಗಂಟೆ ಅಂದ್ರೆ ಮೂರು ಸಾವಿರದ ಆರುನೂರು ಸೆಕೆಂಡ್ ಅಂತ ಹಾಕ್ಬೇಕು. ಒಂದು ಗಂಟೆ ಅಂದ್ರೆ ಎಷ್ಟು? ಮೂರು ಸಾವಿರದ ಆರುನೂರು ಸೆಕೆಂಡ್. ಆಮೇಲೆ ಇಲ್ಲಿದೆ ನೋಡು, ತೊಂಬತ್ತು ಕಿಲೋಮೀಟರ್, ತೊಂಬತ್ತು ಕಿಲೋಮೀಟರ್ ಅಂದ್ರೆ ತೊಂಬತ್ತು ಕಿಲೋಮೀಟರ್ ಪರ್ ಅವರ್ ಇದ್ರೆ, ಸೊ ಅದನ್ನ ಏನ್ ಮಾಡ್ಬೇಕು, ತೊಂಬತ್ತು ಸಾವಿರ ಮೀಟರ್ದಾಗ ಕನ್ವರ್ಟ್ ಮಾಡ್ಬೇಕು. ಹೆಂಗ್ ಸರ್ ಮೀಟರ್ದಾಗ? ಒಂದು ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ ಆಗುತ್ತದೆ? ಒಂದ್ ಸಾವಿರ ಮೀಟರ್ ಆಗುತ್ತದೆ. ಒಂದು ಕಿಲೋಮೀಟರ್ ಅಂದ್ರೆ ಒಂದ್ ಸಾವಿರ ಮೀಟರ್ ಅಂದ್ರೆ ಹತ್ತು ಕಿಲೋಮೀಟರ್ ಅಂದ್ರೆ ಹತ್ತು ಸಾವಿರ ಮೀಟರ್, ಅರವತ್ತು ಕಿಲೋಮೀಟರ್ ಅಂದ್ರೆ ಅರವತ್ತು ಸಾವಿರ ಮೀಟರ್. ಹಾಗಾದ್ರೆ ತೊಂಬತ್ತು ಕಿಲೋಮೀಟರ್ ಅಂದರೆ ತೊಂಬತ್ತು ಸಾವಿರ ಮೀಟರ್ ಆಗುತ್ತದೆ. ಸೊ ತೊಂಬತ್ತು ಸಾವಿರ ಮೀಟರ್. ಅರ್ಥ ಆಯ್ತಾ? ಈಸಿ ಇದ್ರಿ ಕಾನ್ಸೆಪ್ಟ್ ಇದೆ. ಎಷ್ಟು ಈಸಿ ಇದೆ ಅಂದ್ರೆ ಸಾಲ್ವ್ ಮಾಡ್ತಾ ಬರ್ಬೋದು. ಓಕೆ, ಸೊ ನಾವು ಕ್ಯಾನ್ಸಲ್ ಮಾಡ್ತಾ ಬರೋಣ. ಇಲ್ಲಿ ನಾಲ್ಕು ಜೀರೋ ಕ್ಯಾನ್ಸಲ್ ಆಗುತ್ತೆ, ಫೋರ್ ಜೀರೋ ಕ್ಯಾನ್ಸಲ್, ಒನ್ ಜೀರೋ, ಎರಡು ಜೀರೋ, ಮೂರು ಜೀರೋ, ನಾಲ್ಕು ಜೀರೋ. ಕೆಳಗಡೆ ನಾಲ್ಕು ಜೀರೋ, ಮೇಲೂ ಕೂಡ ನಾಲ್ಕು ಜೀರೋ ಕ್ಯಾನ್ಸಲ್ ಆಗತ್ತೆ. ಆಮೇಲೆ ಒಂಬತ್ತು ಒಂದ್ಲೆ, ಒಂಬತ್ತಷ್ಟ್ಲೆ, ಒಂಬತ್ತು ನಾಲ್ಕಲೆ,
ಆಮೇಲೆ ಮೂರು ನಾಲ್ಕಲೇ ಎಷ್ಟು ಹನ್ನೆರಡು, ಹನ್ನೆರಡು ಸೆಕೆಂಡ್ಗಳು. ಎಷ್ಟು ಈಸಿಯಾಗಿ ಸಾಲ್ವ್ ಮಾಡೋದು ನೋಡ್ರಿ, ಆಪ್ಷನ್ ಬಿ ಹನ್ನೆರಡು ಸೆಕೆಂಡ್ಗಳು. ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ದಾಗ ಆನ್ಸರ್ ಮಾಡ್ಬೋದು. ರೈಲುಗಳ ಮೇಲೆ ಸಮಸ್ಯೆಗಳನ್ನು ನೀವು ಎಷ್ಟೇ ಕಷ್ಟಪಟ್ಟು ಬಿಡಿಸ್ತಿರಲ್ಲ ಆ ಥರ ಬಿಡಿಸಬಾರ್ದು, ಈಸಿಯಾಗಿ ಬಿಡಿಸ್ಬೇಕು. ಈಸಿ ಈಸಿ ಇದೆ ಕಾನ್ಸೆಪ್ಟ್. ಇಲ್ಲಿ 3600 ಯಾಕೆ ತೊಗೊಂಡೆ ಅಂದರೆ ಒಂದು ಗಂಟೆಗೆ 3600 ಸೆಕೆಂಡ್ಗಳು. ಇಲ್ಲಿ ಅರ್ಥ ಮಾಡ್ಕೋಬೇಕು, ಒಂದು ಗಂಟೆಗೆ, ಸೊ ಒಂದು ಗಂಟೆಗೆ ಸೊ 60 ನಿಮಿಷಗಳು. ಆಮೇಲೆ ಒಂದು ಗಂಟೆಗೆ, ಒಂದು ಗಂಟೆಗೆ ಎಷ್ಟು ನಿಮಿಷ ಅಂತ ಕೇಳಿದಾಗ 3600 ಸೆಕೆಂಡ್ಗಳಾಗುತ್ತದೆ ಒಂದು ಗಂಟೆಗೆ. ಈ ಕಾನ್ಸೆಪ್ಟ್ ಪ್ರಶ್ನೆಗಳು ನಮ್ಗೆ ಸೆಕೆಂಡ್ ಮೇಲೆ ಕೇಳಿದ್ರೆ 3600, ನಿಮಿಷದ ಮೇಲೆ ಕೇಳಿದ್ರೆ 60 ನಿಮಿಷ ಅಂತ ಹಚ್ಕೋಬೇಕು ಅಷ್ಟೇ. ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್, ಈಸಿಯಾಗಿ ಸಾಲ್ವ್ ಮಾಡ್ತಾ ಬರ್ಬೋದು ಅಷ್ಟೇ. ಓಕೆ ಸರಿ, ಇದಕ್ಕೆ ಆನ್ಸರ್ ಎಷ್ಟಾಗುತ್ತದೆ, 12 ಸೆಕೆಂಡ್ಗಳಾಗುತ್ತದೆ. ಇನ್ನು ಮುಂದಿನ ಕ್ವಶನ್ ಗಮನ ಕೊಡ್ತಾ ಹೋಗೋಣ. ಎರಡನೇ ಕ್ವಶನ್ ಇದೆ ನೋಡ್ರಿ, ಎರಡನೇ ಕ್ವಶನ್. ಸೊ ಇದು ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮೇಲೆ ಇರುವಂತ ಒಂದು ಪ್ರಶ್ನೆ, ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮೇಲೆ ಇರ್ತಾವಂತ ಪ್ರಶ್ನೆ ಇದು. ಸೊ ಓದ್ರ ಕ್ವಶನ್ ಯಾವ ತರ ಇದೆ, ಸೊ ಬಿ ಎ ಟಿ ಬ್ಯಾಟ್ ಬ್ಯಾಟ್ ಎಂಬುದನ್ನು 23, ಕ್ಯಾಟ್ ಎಂಬುದನ್ನು 24, ಆದರೆ ಬಾಲ್ ಬಿ ಎ ಡಬಲ್ ಎಲ್ ಬಾಲ್ ಎಂದರೆ ಹೇಗೆ ಸೂಚಿಸಬಹುದು. ಆಪ್ಷನ್ ಇದೆ 27 ಇದೆ, 28 ಇದೆ, 32 ಇದೆ, 120 ಇದೆ. ಸೊ ವಿಚಾರ ಮಾಡ್ರಿ, ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮೇಲೆ ಇರುವಂತ ಪ್ರಶ್ನೆ ಇದು. ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಅಂದ್ರೆ ನಮಗೆ ಎ ದಿಂದ ಝಡ್ ವರೆಗೆ, ಇದ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಂದ್ರೆ ಇಂಗ್ಲಿಷ್ ವರ್ಣಮಾಲೆ ಇರುವ 26 ಅಕ್ಷರಗಳ ಮೇಲೆ ಪ್ರಶ್ನೆಗಳು ಕೇಳ್ತಾರೆ ಈ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮೇಲೆ. ಸೊ ಎ ದಿಂದ ಝಡ್ ವರೆಗೆ 26 ಅಕ್ಷರ ಇದ್ರೆ ಎ ಅಂದ್ರೆ 1 ಅಂತ ಅನ್ಬೋದು ನಾವು, ಬಿ ಅಂದ್ರೆ 2, ಸಿ ಅಂದ್ರೆ 3, ಡಿ ಅಂದ್ರೆ 4. ಈ ತರ ನಾವು ಗಮನ ಕೊಡ್ತಾ ಬರ್ಬೇಕಷ್ಟೇ. ಸೊ ಇಲ್ಲಿ ಬಿ ಎ ಟಿ ಅಂತ ಇದೆ, ಸರಿ 23 ಅಂತ ಬರ್ದಾರೆ, ಆಮೇಲೆ ಕ್ಯಾಟ್ ಅಂದ್ರೆ 24 ಅಂತ ಬರ್ದಾರೆ, ಬಾಲ್ ಅಂದ್ರೆ ಹೇಗೆ ಬರಿಬಹುದು ನೀವು ತರ ಕೇಳ್ಬೋದು ಅಷ್ಟೇ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಇದೆ, ಬಹಳ ಸಿಂಪಲ್ ಆಗಿ ಸಾಲ್ವ್ ಮಾಡ್ತಾ ಬರ್ಬೋದು ಮತ್ತೆ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು. ನಾನು ನಿಮ್ಗೆ ಆಲ್ರೆಡಿ ಹೇಳಿ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಲ್ಲಿ ಸೊ ಕ್ವಶನ್ಗಳನ್ನ ಏನ್ ಮಾಡ್ತಾನ, ಒಂದು 3 ಕ್ವಶನ್ ಈಸಿ ಕೇಳ್ತಾನೆ, 10 ಕ್ವಶನ್ ಏನ್ ಕೇಳ್ತಾನಂದ್ರೆ ಅದ್ರಾಗ 3 ಕ್ವಶನ್ ಈಸಿ ಕೇಳ್ತಾನೆ, ಒಂದು 3 ಕ್ವಶನ್ ಮೀಡಿಯಂ ರೇಂಜ್ ಕೇಳ್ತಾನೆ, 3 ಕ್ವಶನ್ ಏನ್ ಕೇಳ್ತಾನ, ಒಂದ್ ಸ್ವಲ್ಪ ಟಫ್ ಕೇಳ್ತಾನ. ಅವ್ ಯಾವ ಅಂತ ಗಮನ ಕೊಡ್ತಾ ಹೋಗೋಣ, ಅತ್ಯಂತ ಈಸಿಯಾಗಿ ಸಾಲ್ವ್ ಮಾಡ್ತಾ ಬರೋದು. ಫಸ್ಟ್ ನೋಡ್ರಿ, ಬ್ಯಾಟ್ ಅಂತ ಇದೆ, ಏನಿದೆ ಬಿ ಎ ಟಿ ಬ್ಯಾಟ್, ಬಿ ಎ ಟಿ ಬ್ಯಾಟ್ ಇದೆ. ಸೊ ಬಿ ಅಂದ್ರೆ ನಿಮ್ ಪ್ರಕಾರ, ಈಗ ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3 ಈ ತರ ಮಾಡ್ತಿರ್ಲಿಲ್ಲ. ಸೊ ಬಿ ಅಂದ್ರೆ ಎಷ್ಟಾಗುತ್ತದೆ, 2 ಆಗುತ್ತದೆ. ಆಮೇಲೆ ಎ ಅಂದ್ರೆ ಎಷ್ಟಾಗುತ್ತದೆ, ಸೊ 1 ಆಗುತ್ತದೆ. ಆಮೇಲೆ ಟಿ ಅಂದ್ರೆ ಎಷ್ಟಾಗುತ್ತದೆ, ಸರ್ ಟಿ ಅಂದ್ರೆ ಗೊತ್ತಿಲ್ಲ, ಸೊ ಟಿ ಅಂದ್ರೆ 20 ಆಗುತ್ತದೆ. ಅದಕ್ಕೊಂದು ಟ್ರಿಕ್ಸ್ ಹೇಳ್ತಾನೆ, ಟಿ 20 ಹೆಂಗಾಗುತ್ತದೆ ಅಂದ್ರೆ ಇದೊಂದು ಇ ಜೆ ಒ ಟಿ ವೈ ಅಂತ ಇದೆ. ಸೊ ಇ ಅಂದ್ರೆ ಎ ಬಿ ಸಿ ಡಿ ಇದಾಗ, ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3, ಡಿ ಅಂದ್ರೆ 4, ಇ ಅಂದ್ರೆ ಎಷ್ಟು, 5. ಆಮೇಲೆ ಜೆ ಅಂದ್ರೆ ಎಷ್ಟಾಗುತ್ತದೆ, 10 ಆಗುತ್ತದೆ. ಓ ಅಂದ್ರೆ ಎಷ್ಟಾಗುತ್ತದೆ, 15 ಆಗುತ್ತದೆ. ಟಿ ಅಂದ್ರೆ ಎಷ್ಟಾಗುತ್ತದೆ, 20 ಆಗುತ್ತದೆ. ವೈ ಅಂದ್ರೆ ಎಷ್ಟಾಗುತ್ತದೆ, ಸೊ 25 ಆಗುತ್ತದೆ. ಸೊ ಅವ್ರ ಮೆನ್ಷನ್ ಮಾಡ್ಯಾರ, ಟಿ ಅಂದ್ರೆ ಎಷ್ಟು ಕೊಟ್ಟಾರ, 20 ಕೊಟ್ಟಾರ. ಟಿ ಅಂದ್ರೆ ನೀವೇನು ಬರ್ದ್ರಿ, 20 ಬರ್ರಿ. ಆಮೇಲೆ ಏನ್ ಮಾಡ್ಬೇಕು, ಇದನ್ನ ಕೂಡಿಸ್ಬೇಕು, 2 + 1 3, 3 + 20 23. ಬ್ಯಾಟ್ ಎಂಬುದನ್ನು 23 ಎಂದು ಸೂಚಿಸ್ಯಾರ, ಇದು ಕ್ಲಿಯರ್ ಆಯ್ತು, ಬ್ಯಾಟ್ ಎಂಬುದನ್ನು 23. ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಕ್ಯಾಟ್ ಅಂತ ಕಂಡುಹಿಡಬೇಕಷ್ಟೇ, ಸಿ ಎ ಟಿ ಕ್ಯಾಟ್. ಸೊ ಸಿ ಮೀನ್ಸ್ 3, ಎ ಮೀನ್ಸ್ 1, ಟಿ ಮೀನ್ಸ್ 20 ಈಜಿಕ್ವಲ್ ಟು 3 + 1 4, 4 + 20 24. ಅರ್ಥ ಆಯ್ತಾ. ನೆಕ್ಸ್ಟ್ ಇನ್ನ ಬಿ ಎ ಡಬಲ್ ಎಲ್, ಬಿ ಎ ಡಬಲ್ ಎಲ್ ಬಾಲ್ ಅಂತ ಇದೆ. ಬಿ ಅಂದ್ರೆ 2, ಎ ಅಂದ್ರೆ 1, ಎಲ್ ಅಂದ್ರೆ 12, ಆಮೇಲೆ ಅಗೇನ್ 12 ಅಂದ್ರೆ 12 ಆಯ್ತು. ಸರ್ ಇದು ಎಲ್ ಅಂದ್ರೆ 12 ಹೆಂಗ್ ಬರ್ರಿ ಹೇಳಿ ನಿಮ್ಗೆ ಆಲ್ರೆಡಿ. ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3, ಡಿ ಅಂದ್ರೆ 4 ಅಂದಾಗ ಬಿ ಅಂದ್ರೆ 2 ಇದೆ, ಎ ಅಂದ್ರೆ 1 ಇದೆ, ಎಲ್ ಅಂದ್ರೆ 12 ಆಗುತ್ತದೆ. ಎ ಬಿ ಸಿ ಲೆಕ್ಕದಾಗ ಎಲ್ ಅಂದ್ರೆ 12, ಎಲ್ ಆಗೋಣ ಎಂ, ಎಂ 13, ಎನ್ ಅಂದ್ರೆ 14, ಈ ತರ ಹೋಗ್ಬೇಕು. ಸೊ ಇದನ್ನೆಲ್ಲ ಕೂಡಿಸ್ಬೇಕಷ್ಟೆ. ಸೊ ಕೂಡಿಸ್ಬೇಕು, 12 + 12 24, 24 + 1 25, 25 + 26 = 27. ಸೊ ಹಾಗಾದ್ರೆ ಆನ್ಸರ್ ಇದಕ್ಕೆ ಎಷ್ಟಾಗುತ್ತದೆ, 27 ಆಗುತ್ತದೆ. ಸೊ 27 ಆಪ್ಷನ್ ಇದೆ, ಆಪ್ಷನ್ ಎ 27. ಈಸಿ ಕ್ವಶನ್ ರೀ ಇದು. ಈಗ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನ್ ಮಾಡ್ತಾವ ಅಂದ್ರೆ, ನಿಮ್ಗೆ ಆಲ್ರೆಡಿ ಹೇಳಿದಂಗ, ಒಂದು 10 ಕ್ವಶನ್ ಕೇಳಿದ್ರೆ 3 ಕ್ವಶನ್ ಈಸಿ, 3 ಕ್ವಶನ್ ಮೀಡಿಯಂ ರೇಂಜ್ ದಾಗ, 3 ಕ್ವಶನ್ ಟಫ್ ಅಂತ ಬರ್ತಾವ. ಸೊ ಯಾವುದೇ ಇರಲಿ, ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಒಂದು 10 - 12 ಪ್ರಶ್ನೆಗಳು ಎವರೇಜ್ ಆಗಿ ಕೇಳಕಾತಾನ, ಎವರೇಜ್ ಅಲ್ಲಿ ಕೇಳಕಾತಾನ. ಸೊ ಅದಕ್ಕೆ ಈ ಕ್ವಶನ್ ಮತ್ತು ಫಸ್ಟ್ನೇ ಕ್ವಶನ್ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು. ಸೊ ರೈಲುಗಳ ಮೇಲೆ ಸಮಸ್ಯೆ ಏನಾಗಿತ್ತು ನಿಮ್ಗೆ, ಸ್ವಲ್ಪ ಟಫ್ ಆಗಿತ್ತು, ಯಾವ ಥರ ಬಿಡಿಸ್ಬೇಕು ಏನಂತೇಳಿ. ಸೊ ಇಲ್ಲಿ ಇದು ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮೇಲೆ ಇರುವಂತ ಪ್ರಶ್ನೆ ಇರೋದ್ರಿಂದ, ಸೊ ಈ ತರ ಪ್ರಶ್ನೆಗಳನ್ನ ಗಮನ ಕೊಡ್ತಾ ಬರಕ್ಕೆ ಅಷ್ಟೇ. ಅಂಡರ್ಸ್ಟ್ಯಾಂಡ್ ಆಯ್ತಾ, ಎಸ್ ವೆರಿ ಗುಡ್. ಸೊ ಆನ್ಸರ್ ಇದಕ್ಕೆ 27 ಆಯ್ತು.
ಸೊ ನೆಕ್ಸ್ಟ್ ಗಮನ ಕೊಡ್ತಾವಣ್ಣ ಮುಂದಿನ ಕ್ವಶನ್ ಸೊ ಮುಂದಿನ ಕ್ವಶನ್ ನೋಡ್ರಿ ಕ್ವಶನ್ ಓದ್ರಿ ಕ್ವಶನ್ ಇದು ಯಾವ ಟಾಪಿಕ್ ಮೇಲೆ ಇದೆ ಅಂದ್ರೆ ಸೊ ಸಮಯ ಮತ್ತು ಕೆಲಸದ ಮೇಲೆ ಇರತಕ್ಕಂಥದ್ದು ಸಮಯ ಮತ್ತು ಕೆಲಸದ ಮೇಲೆ ಇರುವ ಒಂದು ಪ್ರಶ್ನೆ ಇದು ಸೊ ಈ ಕ್ವಶನ್ ನೋಡ್ರಿ ಜಸ್ಟ್ ಅಬ್ಸರ್ವ್ ಮಾಡಿ ಕ್ವಶನ್ ಎಲ್ಲ ಓದ್ರಿ ಎಲ್ಲರೂ ಏನು ಬಿ ಎ ಎರಡರಷ್ಟು ಉತ್ತಮ ಕೆಲಸಗಾರನಾಗಿದ್ದು ಇವರಿಬ್ಬರು ಜೊತೆಯಾಗಿ ಒಂದು ಕೆಲಸವನ್ನು 18 ದಿನಗಳಲ್ಲಿ ಮುಕ್ತಾಯ ಮಾಡುತ್ತಾರೆ ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮಾಡುತ್ತಾನೆ ವಿಚಾರ ಮಾಡ್ರಿ ಏನು ಬಿ ಯ ಎರಡರಷ್ಟು ಉತ್ತಮ ಕೆಲಸಗಾರನು ಫಾರ್ ಎಕ್ಸಾಂಪಲ್ ಜನರ ಸಂಖ್ಯೆ ಜಾಸ್ತಿ ಇದ್ದಾಗ ದಿನಗಳ ಸಂಖ್ಯೆ ಕಡಿಮೆ ಆಗುತ್ತೆ ಹೆಂಗ ಜನ ಜಾಸ್ತಿ ಆಕರಲ್ಲ ಹಂಗ ದಿನಗಳ ಸಂಖ್ಯೆ ಕಡಿಮೆ ಆಗುತ್ತೆ ಜನರ ಸಂಖ್ಯೆ ಕಡಿಮೆ ಇದ್ದಾಗ ದಿನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಈ ತರ ವಯಸ್ಸ ಆಗುತ್ತೆ ಸೊ ಈ ತರ ಪ್ರಶ್ನೆಗಳನ್ನು ಬಿಡಿಸುವಾಗ ಫಸ್ಟ್ ಆಫ್ ಆಲ್ ನಾವೇನು ಮಾಡ್ಬೇಕಂದ್ರೆ ಟೈಮ್ ಅಂಡ್ ವರ್ಕ್ ಬಗ್ಗೆ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಬೇಕು ಟೈಮ್ ಅಂಡ್ ವರ್ಕ್ ಸಮಯ ಮತ್ತು ಕೆಲಸ ಅಂದ್ರೆ ಇದು ಸಾಮರ್ಥ್ಯ ಮೇಲೆ ಒಂದು ಡಿಪೆಂಡ್ ಆಗಿರೋದು ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುವಂತ ಒಂದು ಚಾಪ್ಟರ್ ಸಾಮರ್ಥ್ಯದ ಮೇಲೆ ಸಾಮರ್ಥ್ಯ ಅಂದ್ರೆ ಏನ್ರಿ ಸೊ ಯಾರ ಬೇಗ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಅಮೌಂಟ್ ಜಾಸ್ತಿ ಹೋಗುತ್ತೆ ಅದೇ ರೀತಿಯಾಗಿ ಯಾರು ಶಕ್ತಿವಂತ ಇರ್ತಾರಲ್ಲ ಅವ್ರು ಬೇಗ ಬೇಗ ಕೆಲಸ ಮಾಡ್ತಾರೆ ಸೊ ಇಲ್ಲಿ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುವುದ್ರಿಂದ ಸೊ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಇಲ್ಲಿ ಬಹಳ ಕ್ಲಿಯರ್ ಇದೆ ಒಂದೇ ಸೆಂಟೆನ್ಸ್ ಅನ್ನ ಗಮನ ಕೊಡ್ತಾ ಬರ್ಬೋದು ಸೊ ಏನಿದೆ ಅಂದ್ರೆ ಒಂಚೂರು ನೋಡ್ರಿ ಕಾನ್ಸಂಟ್ರೇಟ್ ಮಾಡ್ರಿ ಏನಂದ್ರೆ ಏನು ಬಿ ಎ ಎರಡಷ್ಟು ಉತ್ತಮ ಕೆಲಸಗಾರನು ಉತ್ತಮ ಕೆಲಸಗಾರನಾಗಿದ್ದು ಅದರ ಅರ್ಥ ಇಲ್ಲಿ ಎ ಇದೆ ಇಲ್ಲಿ ಬಿ ಅಂತ ಬರೆಯೋಣ ಇದು ಎ ಇದೆ ಬಿ ಸೊ ಏನು ಬಿ ಎ ಎರಡರಷ್ಟು ಉತ್ತಮ ಕೆಲಸಗಾರನಾಗಿದ್ದು ಉತ್ತಮ ಕೆಲಸಗಾರ ಅಂತ ಏದನ್ನಲ್ಲ ಬಿ ಎ ಎರಡರಷ್ಟು ಉತ್ತಮ ಕೆಲಸಗಾರ ನೀವು ಒಂದರಷ್ಟು ಇದ್ರೆ ನೀವು ಎರಡರಷ್ಟು ಇದರ ಕಾನ್ಸೆಪ್ಟ್ ಅದು ಏನು ಬಿ ಎ ಎರಡರಷ್ಟು ಉತ್ತಮ ಕೆಲಸಗಾರ ಅಂದ್ರೆ ಎರಡರಷ್ಟು ಅಂತ ಬಂತ ಸೊ ಏದನ್ನಲ್ಲ ಬಿ ಕ್ಕಿಂತ ಎರಡರಷ್ಟು ಓಕೆ ಸೊ ಇವರಿಬ್ಬರೂ ಕೂಡಿ ಒಂದು ಕೆಲಸ ಮಾಡಕ್ಕೆ ಇವರಿಬ್ಬರು ಜೊತೆಯಾಗಿ ಒಂದು ಕೆಲಸ ಮಾಡಿದ್ರೆ ಎಷ್ಟು ಜನ 18 ದಿನಗಳಲ್ಲಿ ಮುಕ್ತಾಯ ಮಾಡುತ್ತಾರೆ ಅಂದ್ರೆ ಕಂಪ್ಲೀಟ್ ಮಾಡ್ತಾರೆ ಅವ್ರು ಆಯ್ತಾ ಎ ಮತ್ತು ಬಿ ಇಬ್ರು ಕೂಡಿ ಸೊ ಒಂದು ಕೆಲಸ ಮಾಡಕ್ ಕಂಪ್ಲೀಟ್ ಮಾಡ್ತಾರೆ ಬಟ್ ಇವಂದ ಎರಡು ಪಟ್ಟ ಅದರ ಅರ್ಥ ಇವ ಎರಡು ಯೂನಿಟ್ ಕೆಲಸ ಮಾಡಿದ ಇವ ಒಂದು ಯೂನಿಟ್ ಕೆಲಸ ಮಾಡ್ತಾರೆ ಅಂದ್ರೆ ಇವ ಎರಡು ಪಟ್ಟ ಆಯ್ತಾ ಈ ಫಾರ್ ಎಕ್ಸಾಂಪಲ್ ಒಂದು ಚೇರ್ ಅನ್ನ ಜೋಡಿಸೋದಿದೆ ಒಂದು ಚೇರ್ ಜೋಡಿಸೋದಿದೆ ಎ ಎರಡು ಚೇರ್ ಜೋಡಿಸಂದ್ರೆ ಬಿ ಒಂದ ಚೇರ್ ಜೋಡಿಸ್ತಾನೆ ಎ ಎರಡು ಚೇರ್ ಅನ್ನ ಜೋಡಿಸಿದ್ರೆ ಬಿ ಒಂದೇ ಚೇರ್ ಜೋಡಿಸ್ತಾನೆ ಸೊ ಎರಡು ಪ್ಲಸ್ ಒಂದು ಎಷ್ಟಾಗುತ್ತದೆ ಇಬ್ರು ಕೂಡಿ ಒಂದಿನಕ್ಕೆ ಮೂರು ಚೇರ್ ಜೋಡಿಸ್ತಾರೆ ಅನ್ನ ಅರ್ಥ ಅಂದ್ರೆ ಪರ್ ಡೇ ವರ್ಕ್ ಪರ್ ಡೇ ಲೆಕ್ಕ ಕೆಲಸ ಬಟ್ ಅವರ ಇಬ್ಬರು ಕೂಡಿ ಒಂದು ಕೆಲಸ ಮಾಡಕ್ 18 ದಿನ ತೆಗೆದುಕೊಂಡಾಗ ನೋಡ್ರಿ ಇಬ್ಬರು ಕೂಡಿ ಒಂದು ಕೆಲಸ ಮಾಡಕ್ 18 ದಿನ ಇಬ್ರು ಕೂಡಿ ಒಂದು ಕೆಲಸ ಮಾಡಕ್ ಎಷ್ಟು 18 ದಿನ ಅಂತ ಬರ್ಕೋಬೇಕು ಇಬ್ರು ಕೂಡಿ ಒಂದು ಕೆಲಸ ಮಾಡಕ್ 18 ದಿನ ಇದೆ ಆಮೇಲೆ ಏನ್ ಕೇಳ್ತಾರೆ ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ಆಮೇಲೆ ಏನ್ ಕೇಳ್ತಾರೆ ಅಂದ್ರೆ ಎ ಒಬ್ಬನೇ ನೋಡ್ರಿ ಎ ಒಬ್ಬನೇ ಎ ಒಬ್ಬನೇ ಬಿ ಒಬ್ಬನೇ ಇದ್ರ ಗಮನ ಕೊಡ್ಬೇಕು ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮಾಡುತ್ತಾರೆ ಮಾಡುತ್ತಾನೆ ಅಥವಾ ಮಾಡುತ್ತಾರೆ ಓಕೆ ಸೊ ಎ ಅಂದ್ರೆ ಎಷ್ಟಿದೆ ಎ ಅಂದ್ರೆ ಎಷ್ಟಿದೆ ಇಲ್ಲಿ ಎರಡು ಇದೆ ಸೊ ಎರಡು ಬರೆದು ಬಿಡೋ ಅಷ್ಟೇ ಇಷ್ಟ ಸಿಂಪಲ್ ಅದೇ ನಮಗೆ ಬಿ ಕೆ ಇದೆ ಅಂದ್ರೆ ಒಂದು ಬರೀದು ಬಿ ಕೆ ಇದೆ ಅಂದ್ರೆ ಒಂದು ಬರಿಬೇಕು ಎ ಕೆ ಅಂದ್ರೆ ಎಷ್ಟು ಬರಿಬೇಕು ಎರಡು ಅಂತ ಬರಿಬೇಕು ಈ ಎರಡನ್ನ ಇಲ್ಲಿ ಬರೆದು ಆಮೇಲೆ ಕ್ಯಾನ್ಸಲ್ ಮಾಡ್ಬೇಕಷ್ಟೇ ಸೊ ಎರಡು ಒಂದ್ಲೆ ಎರಡು ಒಂಬತ್ತಲೆ ಸೊ ಮೂರು ಒಂಬತ್ತಲೆ ಎಷ್ಟಾಗುತ್ತದೆ ಅಂದ್ರೆ 27 ಆಗುತ್ತದೆ ಸೊ ಆನ್ಸರ್ ಇದಕ್ಕೆಷ್ಟು 27 ಡೇಸ್ 27 ದಿನಗಳು ಇದು ಇಂಪಾರ್ಟೆಂಟ್ ಎ ಒಂದು ಕೆಲಸ ಮಾಡಕ್ಕೆ ಎಷ್ಟು ದಿನ ಬೇಕಂದಾಗ ಎಯು ಒಂದು ಕೆಲಸವನ್ನು ಮಾಡಲು 27 ದಿನಗಳು ಆಮೇಲೆ ಎ ಮತ್ತು ಬಿ ಇಬ್ಬರು ಕೂಡಿ ಆ ಕೆಲಸ ಮಾಡಲು 18 ದಿನಗಳು ಹಾಗಾದರೆ ಬಿ ಒಬ್ಬನೇ ಅದೇ ಕೆಲಸ ಮಾಡಕ್ಕೆ ಎಷ್ಟು ದಿನ ಹಿಂಗು ಕೇಳಬಹುದು ಪ್ರಶ್ನೆಗಳನ್ನ ಅರ್ಥ ಎ ಒಬ್ಬನೇ 27 ದಿನ ಆಯ್ತು ಎ ಮತ್ತು ಬಿ 18 ದಿನಗಳಾಯ್ತು ಸೊ ಬಿ ಒಬ್ಬನೇ ಎಷ್ಟು ದಿನ ಅಂತ ಕೇಳಬಹುದು ಈ ತರ ಪ್ರಶ್ನೆ ಕೇಳಬಹುದು ಅದಕ್ಕೂ ಕೂಡ ಈಸಿಯಾಗಿ ನಾವು ಸಾಲ್ವ್ ಮಾಡ್ತಾ ಬರಬಹುದು ಸೊ ಈಸಿಯಾಗಿ ನಾವು ಸಾಲ್ವ್ ಮಾಡ್ತಾ ಬರಬಹುದು ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಇವನನ್ನ ಇದಕ್ಕೊಂದು ಫಾರ್ಮುಲಾ ಅಪ್ಲೈ ಮಾಡೋದು ಅಷ್ಟೇ ಎ ಬಿ ಡಿವೈಡ್ ಬೈ ಎ ಮೈನಸ್ ಬಿ ಈ ಫಾರ್ಮುಲಾ ಯೂಸ್ ಮಾಡ್ರೆ ಕ್ಲಿಯರ್ ಆಗಿಬಿಡುತ್ತೆ ಎ ಅಂದ್ರೆ 27 ಬಿ ಅಂದ್ರೆ ಎಷ್ಟಾಗುತ್ತದೆ 18 ಆಗುತ್ತದೆ ಸೊ ಆಮೇಲೆ ಇದನ್ನ ಸಾಲ್ವ್ ಮಾಡ್ತಾ ಬರಬಹುದು ಅಷ್ಟೇ ಯಾವ ತರ ಸಾಲ್ವ್ ಮಾಡಬಹುದು ಅಂದ್ರೆ 27 × 18 ಡಿವೈಡೆಡ್ ಬೈ ಸೊ ಎ ಬಿ ಅಂದ್ರೆ ಎಷ್ಟಿದೆ ಇಲ್ಲಿ ಎ ಮೈನಸ್ ಬಿ ಅಂತ ಇದೆ ಸೊ ಎ ಮೈನಸ್ ಬಿ ಅಂದಾಗ 27 18 ಕಳೆದಾಗ ಎಷ್ಟಾಗುತ್ತದೆ 27 ಮೈನಸ್ ಸೊ ಎಷ್ಟಾಗುತ್ತದೆ 9 ಆಗುತ್ತದೆ ಸೊ 9 ಆಯ್ತು ಸೊ 9 ಒಂದ್ಲೆ 9 ಅಷ್ಟೇ 9 ಎರಡ್ಲೇ ಆಗುತ್ತದೆ 9 ಒಂದ್ಲೆ 9 ಎರಡ್ಲೇ ಸೊ 27 ಎರಡ್ಲೆ ಎಷ್ಟಾಗುತ್ತದೆ ಸೊ 54 ಸೊ 54 ಡೇಸ್ ಆಗುತ್ತೆ 54 ದಿನ ಅಂದ್ರೆ ಬಿ ಒಬ್ಬನೇ ಆ ಕೆಲಸವನ್ನು ಮಾಡಲು 54 ದಿನ ಆಗುತ್ತದೆ ಬಟ್ ಪ್ರಶ್ನೆ ಏನ್ ಕೇಳೋಣ ಎ ಒಬ್ಬನೇ ಕೇಳೋಣ ಇದು ಆನ್ಸರ್ 27 ಸೊ ಹಾಗಾದ್ರೆ ಆನ್ಸರ್ ಎಷ್ಟಿದ್ಕ 27 ಬಟ್ ಈ ತರ ಒಂದು ಪ್ರಶ್ನೆ ನೀವು ಕೇಳಬಹುದು ಎಕ್ಸಾಮ್ದಾಗ ಈ ಕಾನ್ಸೆಪ್ಟ್ ಒಂದು ಎಕ್ಸಾಮ್ದಾಗ ಪ್ರಶ್ನೆಗಳು ಕೇಳ್ಬೋದು ಎ ಒಬ್ಬನೇ 27 ಕಂಡು ಹಿಡಿಯೋಣ ಎ ಎಷ್ಟು ಕೆಲಸ ಮಾಡ್ತಂತೇಳಿ
ಇಪ್ಪತ್ತೇಳು ಎ ಬಿ ಇದೆ ಎ ಬಿ ಎಲ್ಲಿದೆ ಇಬ್ಬರು ಜೊತೆಯಾಗಿ ಒಂದು ಕೆಲಸ ಮಾಡಕ್ಕೆ ಹದಿನೆಂಟು ಇದೆ ಸೊ ಅದನ್ನು ಹದಿನೆಂಟು ಬರ್ಬನ್ನಿ ಇಪ್ಪತ್ತೇಳು ಇದೆ ಹದಿನೆಂಟು ಇದೆ ಬಿ ಬೇಕಾಗಿದೆ ಸೊ ಬಿ ಒಬ್ಬನೆ ಕೇಳಿದ್ರೆ ಈಗ ಎ ಒಬ್ಬನೆ ಪ್ರಶ್ನೆ ಇದೆ ನಮಗೆ ಎಕ್ಸಾಮ್ ನೆಕ್ಸ್ಟ್ ಎಕ್ಸಾಮ್ದಾಗ ಬಿ ಒಬ್ಬನೆ ಕೇಳ್ಬೋದು ಸೊ ಅದಕ್ಕೆ ಫಾರ್ಮುಲಾ ಇದೆ ಎ ಬಿ ಡಿವೈಡ್ ಬೈ ಎ ಮೈನಸ್ ಬಿ ಅಂತ ಇದನ್ನು ಯೂಸ್ ಮಾಡ್ಬೋದು ಇಲ್ಲಾದ್ರೆ ಎಲ್ ಸಿ ಎಂ ಮೆಥಡ್ ಅಂತಿದೆ ಮುಂದಿನ ಕ್ಲಾಸ್ದಾಗ ನಿಮ್ಗೆ ಇನ್ನೂ ಟಫ್ ಇರ್ತಕ್ಕಂಥ ಪ್ರಶ್ನೆ ತೊಗೊಂಬರ್ತಾನೆ ಟೈಮ್ ಅಂಡ್ ಹೋಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಲ್ಲಿ ಕೇಳ್ತಕ್ಕಂಥ ಇನ್ನೂ ಪ್ರಶ್ನೆ ತೊಗೊಂಬರ್ತಾನೆ ಜಸ್ಟ್ ವಿಡಿಯೋನ ವಾಚ್ ಮಾಡ್ತಾ ಬರಬೇಕು ಆಮೇಲೆ ಇಪ್ಪತ್ತೇಳು ಎಂಟು ಹದಿನೆಂಟು ಡಿವೈಡ್ ಬೈ ಒಂಬತ್ತು ಒಂಬತ್ತು ಹೆಂಗೆ ಬಂತು ಅಂದ್ರೆ ಮೈನಸ್ ಮಾಡಬೇಕು ಇಪ್ಪತ್ತೇಳರ ಹದಿನೆಂಟು ಕಾದ್ರೆ ಎಷ್ಟಾಗುತ್ತೆ ಒಂಬತ್ತಾಗುತ್ತದೆ ಒಂಬತ್ತು ಅನ್ಲೆ ಒಂಬತ್ತು ಎಷ್ಟೇ ಒಂಬತ್ತು ಎರಡು ಈ ಥರ ಸಾಲ್ವ್ ಮಾಡ್ತಾ ಬರ್ಬೋದು ಎಸ್ ಸೊ ಈ ಥರ ಪ್ರಶ್ನೆ ಮಾಡು ಬಟ್ ಇದಕ್ಕೆ ಈ ಕ್ವಶನ್ಗೆ ಆನ್ಸರ್ ಇಪ್ಪತ್ತೇಳು ಟ್ವೆಂಟಿ ಸೆವೆನ್ ಓಕೆ ಸೊ ನೆಕ್ಸ್ಟ್ ಗಮನ ಕೊಡ್ತಾವಣ ಮುಂದಿನ ಕ್ವಶನ್ ಸೊ ಮುಂದಿನ ಕ್ವಶನ್ ಗಮನ ಕೊಡ್ರಿ ಯಾವ್ದ್ರ ಮೇಲೆ ಇದೆ ಅಂದ್ರೆ ಇದು ದಿಕ್ಕುಗಳ ಪರೀಕ್ಷೆ ಮೇಲೆ ಇದೆ ದಿಕ್ಕುಗಳ ಮೇಲಿನ ಸಮಸ್ಯೆಗಳ ಮೇಲೆ ಇರ್ತಕ್ಕಂತ ಒಂದು ಪ್ರಶ್ನೆ ಇದೆ ಸೊ ದಿಕ್ಕುಗಳ ಮೇಲೆ ಇರುವಂತ ಪ್ರಶ್ನೆ ಎಲ್ಲರೂ ಓದಿ ಕ್ವಶನ್ ಅನ್ನ ಜಸ್ಟ್ ಓದಿ ಎಲ್ಲರೂ ಕ್ವಶನ್ ಓದಿ ಆಮೇಲೆ ಗಮನ ಕೊಡ್ರಿ ಕ್ವಶನ್ ಅನ್ನ ಕ್ಲೀನ್ ಆಗಿ ಓದಿ ಸೊ ಗಮನ ಕೊಡ್ತಾ ಬರ್ರಿ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ದಾಗ ಈ ಕ್ವಶನ್ ಟಫ್ ಇದೆ ಸೊ ಎಲ್ಲ ನಿಮಗೆ ಈಸಿ ಅನಿಸ್ಬೋದು ಕ್ವಶನ್ ಎಲ್ಲ ಟಫ್ ಇದೆ ಸೊ ಕ್ಲೀನ್ ಆಗಿ ಓದಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಸೊ ಕ್ವಶನ್ ಏನಿದೆ ಗಮನ ಕೊಡ್ತಾ ಬರೋಣ ಸೊ ಐದನೇ ಕ್ವಶನ್ ಇದೆ ಅಲ್ಲಿ ಅನಿಲನು ತನ್ನ ಮನೆಯಿಂದ ಅನಿಲನು ತನ್ನ ಮನೆಯಿಂದ ಪೂರ್ವ ದಿಕ್ಕಿಗೆ ಆರು ಕಿಲೋಮೀಟರ್ ಪ್ರಯಾಣ ಮಾಡಿದ ನಂತರ ತಪ್ಪು ದಿಕ್ಕಿನಲ್ಲಿ ಪ್ರಯಾಣಿಸುತ್ತಿರುವುದು ಆತನಿಗೆ ಮನವರಿಕೆಯಾಗಿ ಹಿಂದಕ್ಕೆ ತಿರುಗಿ ಪಶ್ಚಿಮ ದಿಕ್ಕಿಗೆ ಹನ್ನೆರಡು ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಅನಂತರ ಬಲಕ್ಕೆ ತಿರುಗಿ ಎಂಟು ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಆತನ ಕಚೇರಿಯಿಂದ ತಲುಪುತ್ತಾನೆ ಆತನ ಮನೆಯಿಂದ ಕಚೇರಿಗೆ ಇರುವ ನೇರ ದೂರ ಎಷ್ಟು ಅಂತ ಕೇಳ್ತಾರೆ ನೇರ ಅಂತರ ಎಷ್ಟು ಅಂತ ಕೇಳ್ತಾರೆ ಸೊ ಹನ್ನೆರಡು ಕಿಲೋಮೀಟರ್ ಇದೆ ಹತ್ತು ಕಿಲೋಮೀಟರ್ ಇದೆ ಹದಿನಾಲ್ಕು ಇದೆ ಇಪ್ಪತ್ತಿದೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಈ ತರ ಪ್ರಶ್ನೆ ಕೊಟ್ಟಂದ್ರೆ ಸೊ ಇದನ್ನ ಈಸಿಯಾಗಿ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋ ಗಮನ ಕೊಡ್ತಾ ಹೋಗೋಣ ಸೊ ಇದು ಪೈಥಾಗೋರಸನ್ ಪ್ರಮೇಯ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಅಂತ ನಾವು ಗಮನ ಯಾವ ತರ ಕೊಡೋಣ ಕ್ವಶನ್ ಬಿಡಿಸ್ತಾ ಗೊತ್ತಾಗುತ್ತೆ ಇದನ್ನ ಡಯಾಗ್ರಾಮ್ ಅನ್ನು ರಚನೆ ಮಾಡ್ಬೇಕು ಬಟ್ ಇಲ್ಲೊಂದು ಇಂಪಾರ್ಟೆಂಟ್ ಹೇಳ್ತಾನೆ ನಿಮ್ಮ ಬಲಗಡೆ ಯಾವಾಗಲೂ ಪೂರ್ವ ದಿಕ್ಕಾಗಿರುತ್ತದೆ ನಿಮ್ಮ ಬಲಗಡೆ ನೀವು ಬರೆಯತ್ತೀರ ಅಂದ್ರೆ ಇದು ಬಲಗಡೆ ಆಗಿರ್ತದೆ ಇದು ಬಲಗಡೆ ಆದ್ರೆ ಸೊ ಇದೇನಾಗುತ್ತೆ ಎಡಗಡೆ ಆಗಿರ್ತದೆ ಇದು ಮೇಲೆ ಇದು ಕೆಳಗಡೆ ಅಂದಾಗ ನಿಮ್ಮ ಬಲಗಡೆ ಇರ್ತದಲ್ಲ ಇದು ಬಲಗಡೆ ಯಾವಾಗ ಪೂರ್ವ ದಿಕ್ಕಾಗಿರುತ್ತೆ ನೀವು ಬರೆಯುವಾಗೆಲ್ಲ ಕೂಡ ಪೂರ್ವ ದಿಕ್ಕಿಗೆ ಬರ್ತೀರಿ ಸೊ ಇದೇನಾಗತ್ತೆ ಪಶ್ಚಿಮ ದಿಕ್ಕಾಗಿರುತ್ತೆ ಇದು ಪಶ್ಚಿಮ ದಿಕ್ಕಿ ಯಾವಾಗಲೂ ಸೊ ಗಮನ ಕೊಡೋಣ ಬೇಸಿಕ್ ಆಗಿ ಒಂಚೂರು ಗಮನ ಕೊಡ್ತಾ ಬರೋಣ ಇದು ಪೂರ್ವ ದಿಕ್ಕಾದ್ರೆ ಏನಾಗಿರ್ತದೆ ಪಶ್ಚಿಮ ದಿಕ್ಕಾಗಿರುತ್ತೆ ಆಲ್ವೇಸ್ ಇದು ಪೂರ್ವ ಇದು ಪಶ್ಚಿಮ ಆದ್ರೆ ಇದೇನಾಗುತ್ತದೆ ಉತ್ತರ ಇದೇನಾಗುತ್ತದೆ ದಕ್ಷಿಣ ಆಕತಿ ಆಯ್ತಾ ಮೊದಲು ಮೇನ್ ಇದ ಅರ್ಥ ಮಾಡ್ಕೋಬೇಕು ಅಷ್ಟೇ ಆಯ್ತಾ ಸೊ ಆಲ್ರೆಡಿ ಏನ್ ಕೊಟ್ಟ ಪೂರ್ವ ದಿಕ್ಕಿಗೆ ಆರು ಕಿಲೋಮೀಟರ್ ಅಂದಾಗ ಸೊ ಒಂದು ಪಾಯಿಂಟ್ ಗುರುತಿಸ್ಬೇಕು ಪೂರ್ವಕ್ಕೆ ಆರು ಕಿಲೋಮೀಟರ್ ಹೋಗ್ಬೇಕು ಪೂರ್ವಕ್ಕೆ ಆರು ಕಿಲೋಮೀಟರ್ ಹೋಗ್ಬೇಕು ಆಮೇಲೆ ವಾಪಸ್ ಏನ್ ಮಾಡ್ಬೇಕಂದ್ರ ಅವಾಗ ತಪ್ಪು ದಿಕ್ಕಿನಲ್ಲಿ ಪ್ರಯಾಣಿಸಿರುವುದು ಆತನಿಗೆ ಮನವರಿಕೆ ಆಗತ್ತೆ ನಾ ತಪ್ಪು ದಾರಿಗೆ ಹೊಂಟ ಅಂತ ಅವಾಗೆ ಮನವರಿಕೆ ಆಗತ್ತೆ ಈಗ ಹೋಗುವಾಗ ತಪ್ಪು ದಾರಿಗೆ ಹೊಂಟಿರ್ತಾನೆ ತಿಳ್ಕೊತಾನೆ ಸೊ ಅವೇನ್ ಮಾಡ್ತಾನೆ ರಿಟರ್ನ್ ವಾಪಸ್ ಹನ್ನೆರಡು ಕಿಲೋಮೀಟರ್ ವಾಪಸ್ ಬಂದ್ಬಿಡ್ತಾನೆ ರಿಟರ್ನ್ ವಾಪಸ್ ಏನ್ ಮಾಡ್ತಾನೆ ಪಶ್ಚಿಮ ದಿಕ್ಕಿಗೆ ಅಂತ ಕೊಟ್ಟ ನೋಡ್ರಿ ಇಲ್ಲಿ ಪಶ್ಚಿಮ ದಿಕ್ಕ ಅಂದ್ರೆ ಯಾವ್ದು ಸೊ ಇದು ಪಶ್ಚಿಮ ದಿಕ್ಕ ಅಂದ್ರೆ ಇದು ನೀವು ಕನ್ಫ್ಯೂಸ್ ಮಾಡ್ಕೊಂಡು ಪಶ್ಚಿಮ ದಿಕ್ಕ ಅಂದ್ರೆ ನಾನ್ ನಿಮ್ಗೆ ಆಲ್ರೆಡಿ ನಿಮ್ ಬಲಗಡೆ ಅಂದ ಈ ಪೂರ್ ಕೊಟ್ಟಣ ಇದು ಪೂರ್ವ ಆದ್ರೆ ಮತ್ ಪಶ್ಚಿಮ ಅಂದ್ರೆ ಮೇಲೆ ಹೋಗ್ಬಾರ್ದು ಅಷ್ಟೇ ಈ ತರ ಅಲ್ಲ ಪಶ್ಚಿಮ ದಿಕ್ಕ ಅಂದ್ರೆ ಇದೆ ಇದು ಇಂಪಾರ್ಟೆಂಟ್ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಾಗ ಈ ತರ ಪ್ರಶ್ನೆಗಳು ಟ್ವಿಸ್ಟ್ ಕೇಳ್ತಾನೆ ಸೊ ಈಸಿ ಇಲ್ಲ ಸೊ ಗಮನ ಕೊಡ್ತಾ ಬರ್ರಿ ಪಶ್ಚಿಮ ದಿಕ್ಕ ಅಂದ್ರೆ ಇದು ಒಂಚೂರ ಕಾನ್ಸಂಟ್ರೇಟ್ ಮಾಡ್ರಿ ಸೊ ಕ್ವಶನ್ ಗಮನ ಕೊಡ್ತಾ ಹೋಗೋಣ ಏನಂದ್ರೆ ಒಬ್ಬ ವ್ಯಕ್ತಿ ಒಂದ್ ಪಾಯಿಂಟ್ ಗುರುತಿಸ್ಬೇಕು ಇದು ಸ್ಟಾರ್ಟಿಂಗ್ ಪಾಯಿಂಟ್ ಎ ಅಂತ ಗಮನ ಕೊಡ್ಬೇಕು ಆಯ್ತಾ ಸೊ ಅನಿಲನು ತನ್ನ ಮನೆಯಿಂದ ಪೂರ್ವ ದಿಕ್ಕಿಗೆ ಆರು ಕಿಲೋಮೀಟರ್ ಪ್ರಯಾಣ ಮಾಡುತ್ತಾನೆ ಪೂರ್ವ ದಿಕ್ಕಿಗೆ ಎಷ್ಟು ಕಡಿಮೆ ಆರು ಕಿಲೋಮೀಟರ್ ಕಡಿಮೆ ಪೂರ್ವ ದಿಕ್ಕಿಗೆ ಎಷ್ಟು ಆರು ಕಿಲೋಮೀಟರ್ ಆಯ್ತಾ ಇಲ್ಲಿ ಬಂದಿ ಆರು ಕಿಲೋಮೀಟರ್ ಪೂರ್ವಕ್ಕೆ ಕಾಣ ಆತನಿಗೆ ತಪ್ಪು ದಿಕ್ಕಿನಲ್ಲಿ ಪ್ರಯಾಣಿಸು ಮನವರಿಕೆ ಆದಾಗ ಸೊ ಪೂರ್ವಕ್ಕೆ ಆರು ಕಿಲೋಮೀಟರ್ ಆಗಿ ಆಮೇಲೆ ಪಶ್ಚಿಮ ದಿಕ್ಕಿಗೆ ಏನ್ ಮಾಡ್ತಾನೆ ಹನ್ನೆರಡು ಕಿಲೋಮೀಟರ್ ವಾಪಸ್ ಬರ್ತಾನೆ ರಿಟರ್ನ್ ಪಶ್ಚಿಮ ದಿಕ್ಕಿಗೆ ಅಂದಾಗ ಇಲ್ಲಿಂದ ವಾಪಸ್ ಏನ್ ಮಾಡ್ತಾನವ ಸೊ ರಿಟರ್ನ್ ಬರ್ತಾನೆ ಯಾವ ತರ ನೋಡ್ರಿ ಇಲ್ಲಿಂದ ರಿಟರ್ನ್ ಏನ್ ಮಾಡ್ತಾನೆ ಸೊ ರಿಟರ್ನ್ ಬರ್ತಾನೆ ಮತ್ತೆ ಆಯ್ತಾ ಇದು ಸ್ಟಾರ್ಟಿಂಗ್ ಪಾಯಿಂಟ್ ರಿಟರ್ನ್ ವಾಪಸ್ ಬಂದ ಎಷ್ಟು ಬಂದಂದ್ರೆ ಸೊ ಹನ್ನೆರಡು ಕಿಲೋಮೀಟರ್ ವಾಪಸ್ ಬರ್ತಾನೆ ಟ್ವೆಲ್ ಕಿಲೋಮೀಟರ್ ಅಂತ ಬರ್ತಾನೆ ಆಯ್ತಾ ಸೊ ಏನ್ ಮಾಡ್ತಾನೆ ಟ್ವೆಲ್ ಕಿಲೋಮೀಟರ್ ಅಂತ ವಾಪಸ್ ಬರ್ತಾನೆ ಒಂಚೂರು ಗಮನ ಕೊಡ್ತಾ ಬರ್ರಿ ಟ್ವೆಲ್ ಕಿಲೋಮೀಟರ್ ಬರ್ತಾನೆ ಈಗ ಟ್ವೆಲ್ ಕಿಲೋಮೀಟರ್ ಬಂದಾಗ ಸೊ ವಾಪಸ್ ರಿಟರ್ನ್ ಟ್ವೆಲ್ ಕಿಲೋಮೀಟರ್ ಬಂದಾಗ ಸೊ ಇಲ್ಲಿ ಈ ದಿಕ್ಕಿ ಬರ್ತಾನೆ ಅದನ್ನ ನಾವು ಏನ್ ಮಾಡ್ಬೇಕು ಬಿ ಅಂತ ಗುರುತಿಸ್ಬೇಕು ಸ್ಟಾರ್ಟಿಂಗ್ ಇಲ್ಲಿಂದ ಪೂರ್ವಕ್ಕೆ ಹೋಗಿ ಸೊ ಪೂರ್ವಕ್ಕೆ ವಾಪಸ್ ಏನ್ ಮಾಡ್ತಾನೆ ರಿಟರ್ನ್ ಬರ್ತಾನೆ ಎಷ್ಟು ಕಿಲೋಮೀಟರ್ ಬರ್ತಾನೆ ಹನ್ನೆರಡು ಕಿಲೋಮೀಟರ್ ಬರ್ತಾನೆ ಆಮೇಲೆ ಅಲ್ಲಿಂದ ಏನ್ ಮಾಡ್ತಾನೆ ಅಂದ್ರೆ ಸೊ ಮತ್ತೆ ಮೇಲೆ ಹೋಗೋಣ ಬಲಗಡೆಗೆ ಹೋಗೋಣ ಸೊ ಬಲಗಡೆಗೆ ಎಷ್ಟು ಕಿಲೋಮೀಟರ್ ಹೋಗೋಣ ಅಂದ್ರೆ ಇಲ್ಲೇ ನೋಡ್ರಿ
ಆ ಅನಂತರ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಬಲಗಡೆಗೆ ಅಂದ್ರೆ ನೋಡ್ರಿ ಈ ಬಲಗಡೆ ಈಗ ನಾ ಈ ತರ ದಿಕ್ಕಿದನೆ ಅಂದ್ರೆ ಸೊ ಬಲಗಡೆ ಅಂದ್ರೆ ಮೇಲೆ ಹೋಗ್ಬೇಕು ಬಲಗಡೆ ಅಂದ್ರೆ ಈ ದಿಕ್ಕಿದನೆ ಬಲಗಡೆ ಅಂದ್ರೆ ಮೇಲೆ ಹೋಗ್ಬೇಕು ಎಡಗಡೆ ಅಂದ್ರೆ ಕೆಳಗೆ ಬರ್ಬೇಕು ಅಷ್ಟೇ ಬಲಗಡೆ ಸೊ ಬಲಗಡೆಗೆ ಎಷ್ಟಾಗುತ್ತದೆ ಅಂದ್ರೆ ಸೊ 8 ಕಿಲೋಮೀಟರ್ ಆಗುತ್ತದೆ ಸೊ 8 ಕಿಲೋಮೀಟರ್ ಆಮೇಲೆ ಇದೊಂದು ಪಾಯಿಂಟ್ ಗುರುತಿಸಬೇಕು ಅಷ್ಟೇ ಇದಕ್ಕೆ ಸಿ ಅಂತ ಅನ್ನೋಣ ಹೌದಾ ಸಿ ಅಂತ ಅನ್ನೋಣ ಇನ್ನ ಗಮನ ಕೊಡೋಣ ನಮಗೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಇಲ್ಲಿವರೆಗೆ ಇರತಕ್ಕಂತ ಡಿಸ್ಟೆನ್ಸ್ ಬೇಕಾಗಿದೆ ಅಂದಾಗ ಸೊ ಡಿಸ್ಟೆನ್ಸ್ ಬೇಕಾಗಿದೆ ಅಂದಾಗ ಸೊ ಈಗ ಇದೆಷ್ಟು ಇದೆ ಅಂದ್ರೆ ಟೋಟಲ್ 12 ಕಿಲೋಮೀಟರ್ ಇದು 6 ಕಿಲೋಮೀಟರ್ ಅಂದ್ರೆ ಇದು ಎಷ್ಟು ಆಗುತ್ತದೆ ಸೊ ಇದು ಕೂಡ 6 ಕಿಲೋಮೀಟರ್ ಆಗುತ್ತದೆ ಸೊ 6 ಆಯ್ತು ಇದು ಆಯ್ತು ಓಕೆ ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ ಫಾರ್ಮುಲಾ ಏನಂದ್ರೆ ಎಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ ಪೈಥಾಗೋರಸ್ ಫಾರ್ಮುಲಾ ಇದೆ ಸೊ ಫಾರ್ಮುಲಾ ಏನಿದೆ ಅಂದ್ರೆ ಎಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ ಪ್ಲಸ್ ಬಿಸಿ ಸ್ಕ್ವೇರ್ ಅಂತ ಇದೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆನ್ಸರ್ ನಮಗೆ ಎಷ್ಟು ಬರುತ್ತೆ ಅಂದ್ರೆ 10 ಬರುತ್ತೆ 10 ಕಿಲೋಮೀಟರ್ ಅಂತ ಬರುತ್ತೆ ಯಾವ ತರ ಬಟ್ ಇದು ಈಜಿಯಾಗಿ ಸಾಲ್ವ್ ಮಾಡಬಹುದು ಈಜಿಯಾಗಿ ಯಾವ ಸಾಲ್ವ್ ಮಾಡೋದಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರತಕ್ಕಂತದ್ದು ನೀವು ಹೈಸ್ಕೂಲ್ ಅಲ್ಲಿ ಕಲ್ತಿರಿ ಸೋ ಪೈಥಾಗೋರಸ್ನ ತ್ರಿವಳಿಗಳು ಅಂತ ಕಲ್ತಿರಿ ಪೈಥಾಗೋರಸ್ನ ತ್ರಿವಳಿಗಳು ಸೋ ಪೈಥಾಗೋರಸ್ನ ತ್ರಿವಳಿ ಅಂದಾಗ ಈ ತ್ರಿವಳಿದಲ್ಲಿ ನಮಗೆ 6 ಬರುತ್ತದೆ ಆಮೇಲೆ 8 ಬರುತ್ತದೆ ಈ 6 ಬರುತ್ತದೆ ಆಮೇಲೆ ಇದು 8 ಬರುತ್ತದೆ ಸೋ ಇದು 6 ಇದು 8 ಅಂದ್ರೆ ಆನ್ಸರ್ ಇದು ಆಟೋಮ್ಯಾಟಿಕಲಿ ಎಷ್ಟು ಆಗುತ್ತದೆ 10 ಕಿಲೋಮೀಟರ್ ಆಗುತ್ತದೆ ಅದ ಹೆಂಗ್ ಸರ್ 6 8 ಬಂದ್ರೆ ಆನ್ಸರ್ 10 ಹೆಂಗ್ ಆಗುತ್ತದೆ ಸೋ ನೀವು ಏನು ಗಮನ ಕೊಡಬೇಕಂದ್ರೆ ಇದಕ್ಕೆ ಪೈಥಾಗೋರಸ್ನ ತ್ರಿವಳಿಗಳ ಬಗ್ಗೆ ಕಾನ್ಸೆಪ್ಟ್ ನ ಒಂಚೂರು ಅರ್ಥ ಮಾಡ್ಕೋಬೇಕು ಯಾವ ತರ ಅಂದ್ರೆ ಗಮನ ಕೊಡ್ತಾ ಬರ್ರಿ ಈಗ 3 4 ಅಂದ್ರೆ ಆನ್ಸರ್ ಎಷ್ಟು ಆಗುತ್ತದೆ 5 ಆಗುತ್ತದೆ 3 4 ಬಂದ್ರೆ ಆನ್ಸರ್ 5 ಸರ್ 6 8 ಬಂದ್ರೆ ಆನ್ಸರ್ ಹೆಂಗ್ 6 ಸ್ಕ್ವೇರ್ 6 ಸ್ಕ್ವೇರ್ ಎಷ್ಟು ಆಗುತ್ತದೆ 36 ಆಗುತ್ತದೆ ಸೋ 8 ಸ್ಕ್ವೇರ್ ಎಷ್ಟು ಆಗುತ್ತದೆ ಪ್ಲಸ್ 64 ಆಗುತ್ತದೆ ಸೋ ಎರಡು ಕೂಡಿ ಎಷ್ಟು ಆಗುತ್ತದೆ 100 ಆಗುತ್ತದೆ ಈ 100 ರೂಟ್ ಸೋ 100 ರೂಟ್ ಅನ್ನು ತೆಗೆದಾಗ ಎಷ್ಟು ಆಗುತ್ತದೆ ಸೋ ಆನ್ಸರ್ 10 ಬರುತ್ತದೆ ಆನ್ಸರ್ 10 ಬರುತ್ತೆ ಈ ತರ ಸಾಲ್ವ್ ಮಾಡ್ತಾ ಬರಬಹುದು ಅಷ್ಟೇ ಸರ್ 3 4 ಬಂದ್ರೆ ಆನ್ಸರ್ ಹೆಂಗ 5 ಸೋ 3 ಸ್ಕ್ವೇರ್ ಅಂದ್ರೆ 9 3 ಸ್ಕ್ವೇರ್ ಅಂದ್ರೆ 9 4 ಸ್ಕ್ವೇರ್ ಅಂದ್ರೆ ಎಷ್ಟು 16 9 + 16 ಕೂಡಿಸಿದಾಗ ಎಷ್ಟು ಆಗುತ್ತದೆ ಸೋ 25 ಆಗುತ್ತದೆ ಈ 25 ರ ರೂಟ್ ತಗದಾಗ ಸೋ 25 ರ ರೂಟ್ ತಗದಾಗ ಎಷ್ಟು ಆಗುತ್ತದೆ ಅಂದ್ರೆ ಸೋ ಆನ್ಸರ್ 5 ಅಂತ ಬರುತ್ತೆ ಈ ತರ ಸಾಲ್ವ್ ಮಾಡಬಹುದು ಅಷ್ಟೇ ಈ ಫಾರ್ಮುಲಾ ಯೂಸ್ ಮಾಡೋ ಮತ್ತೆ ಒಂದು ಆ ಒಂದು 30 ಸೆಕೆಂಡ್ 35 ಸೆಕೆಂಡ್ ನಿಮ್ ಟೈಮ್ ವೇಸ್ಟ್ ಆಗತಿ ಸೋ ಫಾರ್ಮುಲಾನ ಅವಾಯ್ಡ್ ಮಾಡ್ಕೊಂಡ ಈ ತ್ರಿವಳಿಗಳ ಬಗ್ಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊರಿ ಸೋ ಇಲ್ಲಿ 6 ಕಿಲೋಮೀಟರ್ ಇದೆ ಇಲ್ಲಿ 8 ಇದ್ದಾಗ 6 ಮತ್ತು 8 ಬಂದಾಗ ಆನ್ಸರ್ ಎಷ್ಟು ಆಗುತ್ತದೆ ಅಂದ್ರೆ 10 ಕಿಲೋಮೀಟರ್ ಆಗುತ್ತದೆ ಸೋ ಆಪ್ಷನ್ ಇದೆ ನೋಡ್ರಿ ಆಪ್ಷನ್ ಸಿ 10 ಕಿಲೋಮೀಟರ್ ಈ ತರ ಸಾಲ್ವ್ ಮಾಡಬಹುದು ಅಷ್ಟೇ ಈಸಿಯಾಗಿ ಸಾಲ್ವ್ ಮಾಡಬಹುದು ನೀವು ಕ್ವಶನ್ ಎಕ್ಸಾಮ್ ದಾಗ ಹೋಗಿ ಕೂತಾಗ ಜಸ್ಟ್ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು ಅಷ್ಟೇ ಆ ತರ ಕಾನ್ಸೆಪ್ಟ್ ಇದೆ ಆಯ್ತಾ ಆ ತರ ಕಾನ್ಸೆಪ್ಟ್ ಫಾರ್ಮುಲಾ ಅವಾಯ್ಡ್ ಮಾಡಬಹುದು ಫಾರ್ಮುಲಾ ಯೂಸ್ ಮಾಡಬಾರ್ದು ಫಾರ್ಮುಲಾ ಯಾವಾಗ ಬಿಡಿಸ್ಬೇಕಂದ್ರೆ ನೀವು ಮನೆಯಲ್ಲಿ ಕೂತಾಗ ಪ್ರಾಕ್ಟೀಸ್ ಮಾಡೋ ಫಾರ್ಮುಲಾ ಯೂಸ್ ಮಾಡಬಹುದು ಬಟ್ ಕ್ಲಾಸ್ನಾಗ ನೀವು ಇದ್ರಾಗ ಎಕ್ಸಾಮ್ ಹಾಲ್ದಾಗ ಹೋದಾಗ ಯಾವಾಗಲೂ ನಿಮ್ಮ ಟೆಕ್ನಿಕ್ ಅನ್ನು ಯೂಸ್ ಮಾಡಬೇಕು ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಮೆಥಡ್ ಅನ್ನು ಅರ್ಥ ಮಾಡ್ಕೋಬೇಕು ಸೊ ಪ್ರತಿಯೊಂದು ಕ್ವಶನ್ ದಾಗ ನಿಮಗೆ ಶಾರ್ಟ್ಕಟ್ ಮೆಥಡ್ ಮಾಡ್ತೀನಿ ಅತ್ಯಂತ ಸರಳವಾಗಿ ಮಾನಸಿಕ ಸಾಮರ್ಥ್ಯನ ಬಿಡಿಸಬಹುದು ಬಹಳ ಈಸಿಯಾಗಿ ಸಾಲ್ವ್ ಮಾಡಬಹುದು ಇನ್ನು ಪ್ರತಿದಿನ ಈ ತರ ವಿಡಿಯೋಗಳು ಬರ್ತಾವೆ ಈ ತರ ಮೆಂಟಾಲಿಟಿ ಕ್ವಶನ್ ಗಳು ಸಾಲ್ವ್ ಮಾಡ್ತಾ ಬರುತ್ತೆ ಎಸ್ ವೆರಿ ಗುಡ್ ಸೊ ಇಲ್ಲಿ ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ ಆಯ್ತಾ ಸೊ ಮುಂದಿನ ಕ್ವಶನ್ ಎಷ್ಟನೇ ತಗೋಣ ಐದನೇ ಕ್ವಶನ್ ಗಮನ ಕೊಡ್ತಾ ಬರೋಣ ಸೊ ಐದನೇ ಕ್ವಶನ್ ಒಂಚೂರು ಗಮನ ಕೊಡ್ತಾ ಬರ್ರಿ ಸೊ ಐದನೇ ಕ್ವಶನ್ ಇದೆ ನೋಡ್ರಿ ಸೊ ಆರನೇ ಕ್ವಶನ್ ಗೊತ್ತಾ ಆರನೇ ಕ್ವಶನ್ ಆರನೇ ಕ್ವಶನ್ ಕೂಡ ಗಮನ ಕೊಡ್ಬೇಕು ಅಷ್ಟೇ ಆರನೇ ಕ್ವಶನ್ ಬಹಳ ಇಂಪಾರ್ಟೆಂಟ್ ಇದೆ ಯಾವ ತರ ಇಂಪಾರ್ಟೆಂಟ್ ಇದೆ ನೋಡ್ರಿ ಒಬ್ಬ ಅಂಗಡಿ ಮಾಲೀಕನು ಒಂದು ಡಜನ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಡಜನ್ ಅಂದ್ರೆ ಎಷ್ಟು ಅಂತ ಗಮನ ಕೊಟ್ಟಾಗ ಒಂದು ಡಜನ್ ಎಂದರೆ 12 ಒಂದು ಡಜನ್ ಅಂದ್ರೆ ಎಷ್ಟು 12 ಅಂತ ತಗೋಬೇಕು ಒಂದು ಡಜನ್ ಬಾಳೆಹಣ್ಣು ಅಂತ ಕರೀತಾರೆ ಒಂದು ಡಜನ್ ಅಂದ್ರೆ ಎಷ್ಟು 12 ಅಂತ ಗಮನ ಕೊಡ್ಬೇಕು ಅಷ್ಟೇ ಒಂದು ಡಜನ್ ಅಂದ್ರೆ 12 ಅಂತ ಗಮನ ಕೊಡ್ಬೇಕು ಒಬ್ಬ ಅಂಗಡಿ ಮಾಲೀಕನು ಒಂದು ಡಜನ್ಗೆ 34 ರೂಪಾಯಿನಂತೆ ಬೀಗಗಳನ್ನು ಕೊಂಡುಕೊಳ್ಳುತ್ತಾನೆ ಅಂದ್ರೆ ಖರೀದಿ ಮಾಡುತ್ತಾನೆ ಅದರ್ಥ ಇದು ಯಾವ ಚಾಪ್ಟರ್ ಮೇಲೆ ಅಂತ ನೀವು ಕಂಡುಹಿಡಿಬೇಕು ಲಾಭ ಮತ್ತು ನಷ್ಟದ ಮೇಲೆ ಇರತಕ್ಕಂತ ಕಾನ್ಸೆಪ್ಟ್ ನೋಡ್ರಿ ಪ್ರತಿಯೊಂದು ಚಾಪ್ಟರ್ ಫಸ್ಟ್ನೇ ಚಾಪ್ಟರ್ ಒಂದೇ ಕ್ವಶನ್ ನಂಬರ್ ಸೀರೀಸ್ ಅಲ್ಲಿ ಬಂದಿದೆ ಎರಡನೇ ಕ್ವಶನ್ ರೈಲುಗಳ ಮೇಲೆ ಸಮಸ್ಯೆ ಮೂರನೇ ಕ್ವಶನ್ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮೇಲೆ ಇರತಕ್ಕಂಥದ್ದು ಸೊ ನಾಲ್ಕನೇ ಕ್ವಶನ್ ಬಂದಿರತಕ್ಕಂಥದ್ದು ನಿಮಗೆ ಸೊ ಇದ್ರ ಮೇಲೆ ಯಾವುದು ಡೈರೆಕ್ಷನ್ ಟೆಸ್ಟ್ ಮೇಲೆ ಸೊ ಐದನೇ ಕ್ವಶನ್ ಆಗಲಿ ಆರನೇ ಕ್ವಶನ್ ಆಗಲಿ ಈ ತರ ಗಮನ ಕೊಡಬೇಕು ಆರನೇ ಕ್ವಶನ್ ಮೇಲೆ ಇರತಕ್ಕಂಥದ್ದು ಸೊ ನಿಮ್ಗೆ ಲಾಭ ಮತ್ತು ನಷ್ಟದ ಮೇಲೆ ಈ ತರ ಬೇರೆ 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 ಚಾಪ್ಟರ್ ಮೇಲೆ ಇರ್ತಾವ ಸೊ ನೀವು ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ ಒಂದು 20-22 ಚಾಪ್ಟರ್ ಓದಬೇಕು ಒಂದು 20-22 ಚಾಪ್ಟರ್ ಓದಬೇಕು ಸೊ ಕ್ಲೀನ್ ಆಗಿ ಗಮನ ಕೊಡ್ತಾ ಬರ್ಬೇಕು ಅಷ್ಟೇ ಒಂದು 20-22 ಚಾಪ್ಟರ್ ಓದ್ರೆ ಸಾಕಷ್ಟೇ ಆರಾಮಾಗಿ ಮೆಂಟಾಲಿಟಿಯನ್ನು ಸಾಲ್ವ್ ಮಾಡ್ತಾ ಬರ್ಬೋದು ಸೊ ಇಲ್ಲಿದೆ ಒಂದು ಡಜನ್ಗೆ 34 ರೂಪಾಯಿನಂತ ಬೀಗಗಳು ಇದು ಕೊಂಡುಕೊಳ್ಳುತ್ತಾನೆ ಅಂದ್ರೆ ಕೊಂಡ ಬೆಲೆ ಆಯ್ತು ಕೊಂಡ ಬೆಲೆ ಎಷ್ಟಾಯ್ತು ಸೊ ಇಲ್ಲಿ ಸಿಪಿ ಅಂತ ಕರಿತೀವಿ ನಾವು ಕೊಂಡ ಬೆಲೆ ಅಂದ್ರೆ ಸಿಪಿ ಅಂದ್ರೆ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ ಸಿಪಿ ಅಂದ್ರೆ ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಕಾನ್ಸೆಪ್ಟ್ ಮೊದಲು ಕವರ್ ಮಾಡಬೇಕು ಲಾಭ ನಷ್ಟ ಅಂತ ಇದೆ ಲಾಭ ಎಂದರೆ
ಕೊಂಡ ಬೆಲೆಕ್ಕಿಂತ ಮಾರಿದ ಬೆಲೆ ಜಾಸ್ತಿ ಆದ್ರೆ ಲಾಭ ಆಗುತ್ತೆ. ನಷ್ಟ ಎಂದರೆ ಕೊಂಡ ಬೆಲೆಕ್ಕಿಂತ ಮಾರಿದ ಬೆಲೆ ಕಡಿಮೆ ಆದ್ರೆ ನಷ್ಟ ಉಂಟಾಗುತ್ತದೆ. ಇದು ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ಲಾಭ ನಷ್ಟ ಶೇಕಡಾವಾರು ಲಾಭ ಶೇಕಡಾವಾರು ನಷ್ಟಗಳು ಸೋ ಇವೆಲ್ಲ ಕೊಂಡ ಬೆಲೆ ಮೇಲೆ ಅವಲಂಬಿತವಾಗಿರುತ್ತೆ. ಕೊಂಡ ಬೆಲೆ ಮೇಲೆ ಅವಲಂಬಿತವಾಗಿರುತ್ತವೆ. ಈಗ ನೀವು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಕ್ಕೆ ಹೋಗಿರ್ತೀರಿ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಒಂದು ಪೆನ್ ಅನ್ನು ಖರೀದಿ ಮಾಡ್ತೀನಿ. ಸೊ ಒಂದು 100 ರೂಪಾಯಿಗೆ ಒಂದು ಪೆನ್ ಅನ್ನು ಖರೀದಿ ಮಾಡಿ ಬೇರೆದವರು 120 ರೂಪಾಯಿಗೆ ನೀವು ಏನ್ರ ಮಾರಾಟ ಮಾಡಿದ್ರೆ 100 ರೂಪಾಯಿಗೆ ಒಂದು ಪೆನ್ ಅನ್ನು ಖರೀದಿ ಮಾಡಿ ಅದನ್ನ 120 ರೂಪಾಯಿಗಳಿಗೆ ಮಾರಾಟ ಮಾಡಿದ್ರೆ ನಿಮಗೆ 20 ರೂಪಾಯಿ ಲಾಭ ಬರುತ್ತೆ. ಸೊ 20 ರೂಪಾಯಿ ಲಾಭ 100 ಕ್ಕೆ 20 ರೂಪಾಯಿ ಬರುತ್ತೆ ನಿಮಗೆ. ಸೊ 100 ಕ್ಕೆ 20 ರೂಪಾಯಿ ಲಾಭ ಬರುತ್ತೆ, ಬಟ್ 120 ರೂಪಾಯಿ 20 ರೂಪಾಯಿ ಬರಲ್ಲ. ಸೊ ನಿಮಗೆ ಲಾಭ ನಷ್ಟ ಶೇಕಡಾವಾರು ಲಾಭ ಶೇಕಡಾವಾರು ನಷ್ಟಗಳು ಕೊಂಡ ಬೆಲೆ ಮೇಲೆ ಅವಲಂಬಿತವಾಗಿ ಇದಕ್ಕೆ ಸಿಪಿ ಅಂತ ಕರೀತೀವಿ. ಆಮೇಲೆ ಹಾಗೂ ಡಜನ್ ಗೆ 52 ರೂಪಾಯಿನಂತೆ ಅವುಗಳನ್ನು ಮಾರಾಟ ಮಾಡುತ್ತಾನೆ. 900 ರೂಪಾಯಿಗಳನ್ನು ಗಳಿಸಲು ಅವನು ಎಷ್ಟು ಬೀಗಗಳನ್ನು ಮಾರಾಟ ಮಾಡಬೇಕಾಗುತ್ತದೆ? 900 ರೂಪಾಯಿಗಳನ್ನು ಗಳಿಸಲು ಅವನು ಎಷ್ಟು ಬೀಗಗಳನ್ನು ಮಾರಾಟ ಮಾಡಬೇಕು? ಅದರ ಅರ್ಥ 900 ಬೀಗಗಳನ್ನು ಮಾರಾಟ ಮಾಡಿ ಎಷ್ಟು ಅಂತ ಕೇಳಿದಾಗ ಇಲ್ಲಿ ಗಮನ ಕೊಡ್ತಾ ಬರಬೇಕಷ್ಟೇ. ಯಾವ ತರ ಅಂದ್ರೆ ಇದು ಕೊಂಡ ಬೆಲೆ, ಇದು ಮಾರಿದ ಬೆಲೆ. ಕೊಂಡ ಬೆಲೆ ಮಾರಿದ ಬೆಲೆ. ಈಗ 34 ರೂಪಾಯಿಗೆ ಒಂದು ಡಜನ್ ತಗೋತ ನಾವು, 34 ರೂಪಾಯಿ ಒಂದು ಡಜನ್ ತಗೊಂಡ, ಸೊ 52 ರೂಪಾಯಿಗೆ ಒಂದು ಡಜನ್ ಮಾಡ್ತಾನ. ಫಾರ್ ಎಕ್ಸಾಂಪಲ್ ಈಗ 34 ರೂಪಾಯಿಗೆ ಒಂದು ಡಜನ್ ಬೀಗಗಳನ್ನು ತೆಗೆದುಕೊಂಡದ, ಕೊಂಡ ಬೆಲೆ 34 ರೂಪಾಯಿ ಆಯ್ತು, ಮಾರಿದ ಬೆಲೆ 52 ರೂಪಾಯಿ ಆಯ್ತು. ಕೊಂಡ ಬೆಲೆ 34 ರೂಪಾಯಿ, ಮಾರಿದ ಬೆಲೆ 52 ರೂಪಾಯಿ ಅಂದ್ರೆ ಅವಂಗ ಲಾಭ ಅಥವಾ ನಷ್ಟ ಅಥವಾ ವಿಚಾರ ಮಾಡಿರ್ಲಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿ, ಕೊಂಡ ಬೆಲೆಕ್ಕಿಂತ ಮಾರಿದ ಬೆಲೆ ಜಾಸ್ತಿ ಇದ್ರೆ ಲಾಭ ಉಂಟಾಗುತ್ತದೆ. ಸೊ ಎಷ್ಟು ರೂಪಾಯಿ ಲಾಭ ಆಯ್ತು ಅಂದ್ರೆ 18 ರೂಪಾಯಿ ಲಾಭ ಆತ, ಅಂದ್ರೆ 18 ರೂಪಾಯಿ ಲಾಭ ಆತು. ತಂದಿದ್ದ 34 ರೂಪಾಯಿ 12 ಬೀಗಗಳನ್ನ ತಂದಿದ್ದ 34 ರೂಪಾಯಿ ತಂದ, ಅದನ್ನ 52 ರೂಪಾಯಿಗೆ ಮಾರಾಟ ಮಾಡ್ರೆ ಅವನಿಗೆ ಲಾಭ ಎಷ್ಟಾಯ್ತು? ಸೊ 18 ರೂಪಾಯಿ ಲಾಭ ಆತ, 18 ರುಪೀಸ್ ಪ್ರಾಫಿಟ್ ಆತು, 18 ರೂಪಾಯಿ ಲಾಭ ಅಂದಾಗ. ಸೊ ಇಲ್ಲಿ ಅರ್ಥ ಮಾಡ್ಕೋರಿ. ಸೊ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಗಮನ ಕೊಡ್ಬೇಕಂದ್ರೆ 900 ರೂಪಾಯಿಗಳನ್ನು ಗಳಿಸಲು ಅವನು ಎಷ್ಟು ಬೀಗಗಳನ್ನು ಮಾರಾಟ ಮಾಡಬೇಕು? 900 ಬೀಗವನ್ನ ಏನ್ ಮಾಡಬೇಕು? ಮಾರಾಟ ಮಾಡಬೇಕು. ಸೊ ಇಲ್ಲಿ ಇಂಪಾರ್ಟೆಂಟ್ ಏನೇನು ಗಮನ ಕೊಡ್ಬೇಕಂದ್ರೆ, ಸೊ 18 ರೂಪಾಯಿ ಲಾಭ ಆಗಿದೆ, 18 ರೂಪಾಯಿ ಲಾಭ ಎಷ್ಟು ಬೀಗಗಳಿಗೆ ಅವ್ರು ಕೊಟ್ಟಾರು? ಒಂದು ಡಜನ್ ಅಂತ ಕೊಟ್ಟಾರು. ಒಂದು ಡಜನ್ ಅಂದ್ರೆ ಎಷ್ಟು ಅಂತ ಹೇಳಿ, 12 ಅಂತ ಹೇಳಿ. ಸೊ 18 ಡಿವೈಡೆಡ್ ಬೈ 12 ಅಂದಾಗ ಇಲ್ಲಿ 12 ಕ್ಕೆ ಬರ್ದೇನೋ ಅರ್ಥ ಮಾಡ್ಕೊರಿ. ಅಂದು ಒಂದು ಬೀಗಕ್ಕೆ, ಸೊ ಅರ್ಥ ಮಾಡ್ಕೊರಿ ಒಂದು ಬೀಗಕ್ಕೆ, ಅದ್ರ ಅರ್ಥ ಮಾಡ್ಕೊ. ಒಂದು ಬೀಗ ಇತ್ತಂದ್ರೆ ಅದಕ್ಕೆ 18/12 ಮಾಡು, ಒಂದು ಬೀಗದ ಲೆಕ್ಕ ಕಂಡಿಡಬೇಕು. ಸೊ ಇದನ್ನ ಕ್ಯಾನ್ಸಲ್ ಮಾಡೋಣ, ಏನಾಗುತ್ತದೆ? 1.5 ರುಪೀಸ್ ಆಗುತ್ತೆ. ಅದರ ಅರ್ಥ ನೋಡ್ರಿ, 12 ಬೀಗಗಳಿಗೆ 18 ರೂಪಾಯಿ ಲಾಭ ಆಯ್ತು. 12 ಬೀಗಗಳಿಗೆ 18 ರೂಪಾಯಿ ಲಾಭ ಆದ್ರೆ, ಸೊ ಒಂದು ಬೀಗಕ್ಕೆ ಎಷ್ಟು ರೂಪಾಯಿ ಲಾಭ ಆಗುತ್ತದೆ ಅಂದ್ರೆ 1.5 ರುಪೀಸ್, ಒಂದೂವರೆ ರೂಪಾಯಿ ಅಂತ ಅರ್ಥ ಮಾಡ್ಬೇಕು. ಆಡು ಭಾಷೆ ಹೇಳ್ಬೇಕಾದ್ರೆ 1.5 ಅಂದ್ರೆ ಒಂದೂವರೆ ರೂಪಾಯಿ ಅಂತ ಗಮನ ಕೊಡ್ಬೇಕು. ಇನ್ನ ಒಂದು ಬೀಗಕ್ಕೆ 1.5 ರುಪೀಸ್ ಆದ್ರೆ, ಇನ್ನ 900 ಬೀಗಗಳ 900 ರೂಪಾಯಿ ಗಳಿಸಲು, 900 ರೂಪಾಯಿ ಗಳಿಸ್ಬೇಕು. ಸೊ ಹಾಗಾದ್ರೆ ಎಷ್ಟು ಬೀಗ ಅಂತ ಗಮನ ಕೊಟ್ಟಾಗ, ಸೊ 900 ರುಪೀಸ್ ಇದೆ, ಡಿವೈಡೆಡ್ ಬೈ 1.5 ಮಾಡೋಣ. ಸೊ ಕ್ಯಾನ್ಸಲ್ ಮಾಡ್ರೆ ಎಷ್ಟಾಗುತ್ತದೆ ಅಂದ್ರೆ 600 ಆಗುತ್ತದೆ. ಸೊ ಹಾಗಾದ್ರೆ ಆತನ ಏನ್ ಮಾಡ್ಬೇಕಂದ್ರೆ 600 ಬೀಗಗಳನ್ನ ಮಾರಾಟ ಮಾಡಬೇಕು. 600 ಬೀಗಗಳನ್ನ ಮಾರಾಟ ಮಾಡ್ರೆ ಎಷ್ಟಾಗುತ್ತದೆ ಅವಾಗ? 900 ರೂಪಾಯಿ ಲಾಭ. ಹೆಂಗ್ ಸರ್ 900 ರೂಪಾಯಿ ಆಗುತ್ತದೆ? ಅರ್ಥ ಮಾಡ್ಕೊರಿ. ಸೊ 600 ಬೀಗಗಳು ಇಂಟು 1.5 ರುಪೀಸ್, ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಸೊ ಮಲ್ಟಿಪ್ಲಿಕೇಶನ್ ಯಾವ ತರ ಮಾಡ್ಬೋದು ಅಂದ್ರೆ, ಸೊ ಇದು ನಾನು ಇಲ್ಲಿ ಇದು ಪಾಯಿಂಟ್ ಇದೆ, ಪಾಯಿಂಟ್ ತೆಗೆದ್ಬಿಟ್ಟು 15 0 ಆಗುತ್ತದೆ. ಸೊ 15 0 ಮತ್ತೆ 15 0 ಆಗುತ್ತದೆ, 2 0 0 ಇಟ್ಬಿಡ್ಬೇಕಷ್ಟೇ. 15 ಆರ್ಲೇ ಎಷ್ಟು? 15 ಆರ್ಲೇ ಎಷ್ಟಾಗುತ್ತದೆ? 90 ಆಗುತ್ತದೆ. ಸೊ 90 ಆದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದ್ರೆ ನೀವೇ ಮಾಡ್ಬೇಕು, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ರೆ ಸೊ ಇದನ್ನ 0 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಹಾಗಾದ್ರೆ ಎಷ್ಟಾಗುತ್ತದೆ? 900 ರೂಪಾಯಿ ಆಗುತ್ತೆ. ಸೊ ಹಾಗಾದ್ರೆ 900 ರೂಪಾಯಿ ಗಳಿಸಲು ಎಷ್ಟು ಬೀಗಗಳು ಮಾರಾಟ ಮಾಡ್ಬೇಕು? 600 ಬೀಗಗಳು ಮಾರಾಟ ಮಾಡೋದು. ಈ ತರ ಕಾನ್ಸೆಪ್ಟ್ ಇದೆಲ್ಲ, ಈ ತರ ಪ್ರಶ್ನೆಗಳು ಬಿಡಿಸ್ಬೇಕು ಯಾವಾಗಲೂ. ಸೊ ಇಂಪಾರ್ಟೆಂಟ್ ಕ್ವಶನ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮತ್ತೆ ಇಂಥ ಟಫ್ ಕ್ವಶನ್ ಇದು, ಇದು ನಮಗೆ ಈಸಿ ಸೊ ಮಾಡ್ರೇಟ್ ಲೆವೆಲ್ ಕ್ವಶನ್ ಇಲ್ಲ, ಅತ್ಯಂತ ಟಫ್ ಇರ್ತಕ್ಕಂಥ ಕ್ವಶನ್. ಯಾಕಂದ್ರೆ ಒಂದು ಡಜನ್ ಅಂತ ಕೊಟ್ಟಾರ ಅವ್ರು, ಒಂದು ಡಜನ್, ಒಬ್ರಿಗೆ ಒಂದು ಡಜನ್ ಅಂತ ಗೊತ್ತಿರಲ್ಲ. ಒಂದು ಡಜನ್ ಅಂದ್ರೆ 12, ಒಂದು ಡಜನ್ ಅಂದ್ರೆ ಎಷ್ಟು? 12 ಅಂತ ಗಮನ ಕೊಡ್ಬೇಕಷ್ಟೇ. ಆ 12 ತೆಗೆದುಕೊಂಡ, 34 ರೂಪಾಯಿಗೆ ತೆಗೆದುಕೊಂಡ, 52 ರೂಪಾಯಿಗೆ ಸೇಲ್ ಮಾಡ್ರೆ 18 ರೂಪಾಯಿ ಲಾಭ ಆಯ್ತು. ವೆರಿ ವೆರಿ ಇಂಪಾರ್ಟೆಂಟ್. 34 ರೂಪಾಯಿ ತೆಗೆದುಕೊಂಡು 52 ರೂಪಾಯಿಗೆ ಸೇಲ್ ಮಾಡ್ರೆ 18 ರೂಪಾಯಿ ಆದ್ರೆ, ಸೊ 18 ರೂಪಾಯಿ 12 ಬೀಗಕ್ಕೆ, ಸೊ 12 ಬೀಗಕ್ಕೆ ಎಷ್ಟು ರೂಪಾಯಿ ಅಂದ್ರೆ 18 ರೂಪಾಯಿ ಲಾಭ ಆಯ್ತು. 12 ಬೀಗಕ್ಕೆ 18 ರೂಪಾಯಿ ಆದ್ರೆ ಒಂದು ಬೀಗಕ್ಕೆ ಎಷ್ಟು? 1.5 ಅಂದಾಗ
900 ಎಲ್ಲಿದೆ ಇಲ್ಲಿದೆ 900 ತಗೋಬೇಕು 1.5 ಕೆಳಗೆ ತೊಂದ್ರಾಗ ಸೋ ಆನ್ಸರ್ ಎಷ್ಟು ಆಗುತ್ತದೆ 600 ಇದು ಈಜಿ ಇದೆ ಕ್ವೆಶ್ಚನ್ ಬಟ್ ಬಿಡಿಸುವಂತ ವಿಧಾನ ಈಜಿ ಇದೆ ಬಟ್ ಕ್ವೆಶ್ಚನ್ ಬಾಟ್ ಆಫ್ ಇದೆ ಇದು ನೋಡಿ ಎಷ್ಟು ಈಜಿಯಾಗಿ ಸಾಲ್ವ್ ಮಾಡಿ ನೋಡಿ ಸೋ ಎರಡೇ ಸ್ಟೆಪ್ನಾಗ ಇದೊಂದು ಸ್ಟೆಪ್ ಇದೊಂದು ಸ್ಟೆಪ್ನಾಗ ಆನ್ಸರ್ ಸಾಲ್ವ್ ಮಾಡ್ತೀವಿ ಲಾಸ್ಟ್ ಓಕೆ ಎಸ್ ಇನ್ನು ಮುಂದಿನ ಕ್ವೆಶ್ಚನ್ ಗಮನ ಕೊಡೋಣ ಸೋ ಮುಂದಿನ ಕ್ವೆಶ್ಚನ್ ಇದು ಯಾವ ಟಾಪಿಕ್ ಮೇಲೆ ಇದೆ ಅಂದ್ರೆ ರೇಷಿಯೋ ಮತ್ತು ಪ್ರಪೋರ್ಷನ್ ಮೇಲೆ ಇರತಕ್ಕಂತ ಕಾನ್ಸೆಪ್ಟ್ ಅನುಪಾತ ಮತ್ತು ಸಮಾನುಪಾತಗಳ ಮೇಲೆ ನೋಡಿ ಅನುಪಾತ ಅಂತ ಇದೆಯಲ್ಲ ಸೋ ಅನುಪಾತಗಳ ಮೇಲೆ ಇದು ರೇಷಿಯೋ ಅಂಡ್ ಪ್ರಪೋರ್ಷನ್ ಅನುಪಾತ ಮತ್ತು ಸಮಾನುಪಾತಗಳ ಮೇಲೆ ಪ್ರಶ್ನೆ ಇದೆ ಕ್ವೆಶ್ಚನ್ ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು ಕ್ವೆಶ್ಚನ್ ನೋಡಿದ ತಕ್ಷಣ ಆನ್ಸರ್ ಸೋ ಕ್ಲಾಸ್ ಗಳನ್ನು ಕರೆಕ್ಟ್ ಆಗಿ ಕೇಳಿಬಿಟ್ರು ಅಂದ್ರೆ ಕ್ವೆಶ್ಚನ್ ನೋಡಿದ ತಕ್ಷಣ ಆನ್ಸರ್ ಯಾವ ತರ ಇದೆ ಸರ್ ಕ್ವೆಶ್ಚನ್ ಹೆಂಗ್ ಆನ್ಸರ್ ಹೆಂಗ್ ಮಾಡಬಹುದು ಈಜಿ ಇದೆ ಕ್ವೆಶ್ಚನ್ ಒಂದು ಉದ್ಯಾನವನದಲ್ಲಿ ಗುಲಾಬಿ ಹೂ ಗಿಡಗಳು ಮತ್ತು ಸೂರ್ಯಕಾಂತಿ ಗಿಡಗಳ ಸಂಖ್ಯೆ ನೋಡಿ ಗುಲಾಬಿ ಹೂ ಗಿಡಗಳು ಸೂರ್ಯಕಾಂತಿ ಗಿಡಗಳ ಸಂಖ್ಯೆ 3 ಅನುಪಾತ ಇದೆ ನೋಡಿ ಗುಲಾಬಿ ಗಿಡಗಳು ಮತ್ತು ಸೂರ್ಯಕಾಂತಿ ಗಿಡಗಳ ಸಂಖ್ಯೆ ಎಷ್ಟಿದೆ 3 ಅನುಪಾತ 5 ಇದೆ ಕೊಟ್ಟರು 3 ಅನುಪಾತ 5 ಗುಲಾಬಿ ಮತ್ತು ಸೂರ್ಯಕಾಂತಿ 3 ಅನುಪಾತ 5 ಇದೆ ಉದ್ಯಾನವನದಲ್ಲಿರುವ ಸೂರ್ಯಕಾಂತಿ ಗಿಡಗಳ ಸಂಖ್ಯೆ 25 ನೋಡಿ ಉದ್ಯಾನವನದಲ್ಲಿ ಇರತಕ್ಕಂತ ಸೂರ್ಯಕಾಂತಿ ಗಿಡಗಳ ಸಂಖ್ಯೆ ಎಷ್ಟು ಕೊಟ್ಟಾನ 25 ಆಲ್ರೆಡಿ ಕೊಟ್ಟುಬಿಟ್ಟ ನಾವು 25 ಕೊಟ್ಟುಬಿಟ್ರ ಆಲ್ರೆಡಿ ಆಯ್ತಾ 20 ಕೈ 5 ಕೊಟ್ಟುಬಿಟ್ರ ಈಜಿಯಾಗಿ ಮತ್ತೆ ಸಾಲ್ವ್ ಮಾಡ್ತಾ ಬರಬಹುದು ಅಲ್ಲಿನ ಗುಲಾಬಿ ಹುಡುಗಳ ಸಂಖ್ಯೆ ಕರೆಕ್ಟ್ ಈಜಿಯಾಗಿ ಮಾಡಿ ಸಾಲ್ವ್ ಮಾಡಬಹುದು ಅಷ್ಟೇ ಎಷ್ಟು ಯಾವ ತರ ಈಜಿ ಸೋ ರೇಷಿಯೋ 5 ಇದೆ ಇಲ್ಲಿ 3 ಇದೆ ಅಂದ್ರೆ ಅರ್ಥ ಮಾಡ್ಕೋರಿ ಇಲ್ಲ ಗಮನ ಕೊಡಬಹುದು ಅಷ್ಟೇ ಇದೆ ಯಾವ ತರ ಅಂತ ಸಾಲ್ವ್ ಮಾಡಬಹುದು ಅಂದ್ರೆ ಸಿಂಪಲ್ ಅದೇ 25 ಡಿವೈಡೆಡ್ ಬೈ 5 ಮಾಡ್ಕೋಬೇಕು 5 ಒಂದೇ 5 ಅಷ್ಟೇ 5 ಇದೆ ಆಯ್ತು ಒಂದು ರೇಷಿಯೋ ವ್ಯಾಲ್ಯೂ 5 ಆದ್ರೆ 5 3 5 3 ಎಷ್ಟು ಆಗುತ್ತೆ 5 3 15 ಸೋ ಹಾಗಾದ್ರೆ ಆನ್ಸರ್ ಎಷ್ಟು ಬರುತ್ತೆ ಎಷ್ಟು ಸಾಲ್ವ್ ಮಾಡಬಹುದು ನೋಡಿ ಕೂಡ ಆನ್ಸರ್ ಮಾಡಬಹುದು ಅಷ್ಟೇ ಸೋ 5 ರೇಷಿಯೋ ಒಂದು ರೇಷಿಯೋ ವ್ಯಾಲ್ಯೂ ಅಂದ್ರೆ 5 ಆಗುತ್ತದೆ 25 ಡಿವೈಡ್ 5 ಮಾಡಿದ 5 ಒಂದೇ 5 5 ಲೇ ಆಯ್ತು 5 3 ಲೇ 15 ಆನ್ಸರ್ ಇಷ್ಟೇ ಆನ್ಸರ್ ಇದೆ ಆಯ್ತಾ ಸೋ ಅನುಪಾತಗಳ ಮೇಲೆ ಇರತಕ್ಕಂತ ಕಾನ್ಸೆಪ್ಟ್ ಇದು ಅನುಪಾತಗಳ ಮೇಲೆ ಇರುವ ಕಾನ್ಸೆಪ್ಟ್ ಇನ್ನೊಂದು ಸ್ಟೆಪ್ ನಾಗ ಬಿಡಿಸಬಹುದು ಅಷ್ಟೇ 5 ರೇಷಿಯೋ ಅಂದ್ರೆ 25 ಆದ್ರೆ ಇನ್ನ 3 ರೇಷಿಯೋಕ್ಕೆ ಎಷ್ಟು ಆಗುತ್ತದೆ ಈ ತರನು ಸಾಲ್ವ್ ಮಾಡಬಹುದು ಸೋ 5 ಕೆಳಗಡೆ ಆಮೇಲೆ 3 × 25 3 × 25 ಆಮೇಲೆ 5 ಒಂದೇ 5 5 ಲೇ ಸೋ 3 5 ಲೇ ಎಷ್ಟು 15 ಒಂದು ಎರಡು ಮೂರು ಮೆಥಡ್ ಬಿಡಿಸಬಹುದು ಇದನ್ನೆಲ್ಲ ಅಷ್ಟೇ ಇದೊಂದು ಮೆಥಡ್ ಆಯ್ತು ಇದೊಂದು ಮೆಥಡ್ ಆಯ್ತು ನಿಮ್ಗೆ ಯಾವ್ದು ಬೇಕು ಈಸಿ ಆತರ ಮಾಡಬಹುದು ಅಷ್ಟೇ ಒಂದು ಕಾನ್ಸೆಪ್ಟ್ ಅನ್ನ ಒಂದು ಎರಡು ಮೂರು ಮೆಥಡ್ ಆಗಿ ಹೇಳ್ತಾನೆ ಒಂದು ಈಸಿ ಹೇಳ್ತಾನೆ ಇನ್ನೊಂದು ಸ್ವಲ್ಪ ಒಂದು ಫಾರ್ಮುಲಾ ಎಕ್ಲಾಗಿ ಹೇಳ್ತಾನೆ ಟ್ರಿಕ್ಸ್ ಮುಖ ಅಂತ ಹೇಳ್ತಾನೆ ಎಲ್ಲ ಗಮನ ಕೊಡ್ತಾ ಬರ್ಬೇಕು ಅಷ್ಟೇ ಕಾನ್ಸೆಪ್ಟ್ ಕ್ಲೀನ್ ಅರ್ಥ ಆಗ್ಬೇಕು ಅಷ್ಟೇ ಅನುಪಾತ ಅಂದ್ರೆ ಏನು ಅವನ್ನೆಲ್ಲ ಭಾಳ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ಅಂತ ಸಪ್ರೇಟ್ ವಿಡಿಯೋಗಳನ್ನ ಮಾಡ್ತಾನೆ ಅವನ್ನೆಲ್ಲ ಗಮನ ಕೊಡ ನೀವು ಗಮನ ಕೊಡ್ತಾ ಬರ್ರಿ ಆಯ್ತಾ ಸೊ ಈ ತರ ಗಮನ ಕೊಡ್ತಾ ಎಸ್ ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಾ ಎಸ್ ವೆರಿ ಗುಡ್ ಸೊ ನೆಕ್ಸ್ಟ್ ಹೋಗಿ ಗಮನ ಕೊಡ್ತಾ ಹೋಗೋಣ ಸೊ ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ ಸೊ ಮುಂದಿನ ಕ್ವಶನ್ ಇದೆ ನೋಡ್ರಿ ಆಯ್ತಾ ಸೊ ಮುಂದಿನ ಕ್ವಶನ್ ಇದೆ ಸೊ ಮುಂದಿನ ಕ್ವಶನ್ ಗಮನ ಕೊಡ್ತಾ ಹೋಗೋಣ ಇದು ಇಂಪಾರ್ಟೆಂಟ್ ಕ್ವಶನ್ ಆಯ್ತಾ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಇವನ್ನ ಅಮೌಂಟ್ ಅನ್ನು ಹಂಚಿಕೆ ಮಾಡೋದು ಅಷ್ಟೇ ಅಮೌಂಟ್ ಏನು ಇದು ಕೂಡ ಅನುಪಾತಗಳ ಮೇಲೆ ಇರುವ ಕಾನ್ಸೆಪ್ಟ್ ಸೊ ಅವರು ನಮ್ಗೆ ಏನು ಕೊಡೋಣ ಅಮೌಂಟ್ ಅನ್ನು ಡಿವೈಡ್ ಮಾಡಿ ಕೊಟ್ಟಾರ ಎಗೆ ಇಷ್ಟ ಬಿಗೆ ಎಷ್ಟ ಸಿಗೆ ಎಷ್ಟ ಅಂತ ಕೊಟ್ಟಾರ ಸೊ ಇದು ಅನುಪಾತಗಳ ಮೇಲೆ ಕ್ವಶನ್ ಎಲ್ಲ ಓದ್ರಿ ಎಲ್ಲರು ಕ್ಲೀನ್ ಆಗಿ ಕ್ವಶನ್ ಓದ್ರಿ ಸೊ ಗಮನ ಕೊಡ್ತಾ ಬರೋಣ ಕ್ವಶನ್ ಕ್ಲೀನ್ ಆಗಿ ಓದ್ರಿ ಎಲ್ಲರು ಸೊ ಇಲ್ಲಿ ಏನು ಗಮನ ಕೊಡ್ಬೇಕಂದ್ರೆ ನೋಡ್ರಿ ಎಂಟನೇ ಕ್ವಶನ್ ಇದೆ ಅದು ಸೊ ಎಂಟನೇ ಕ್ವಶನ್ ಏನು ಗಮನ ಕೊಡ್ಬೇಕಂದ್ರ ರೂಪಾಯಿ 680 ಗಳನ್ನು 680 ರೂಪಾಯಿಗಳನ್ನು ಎ ಬಿ ಸಿ ಇವರುಗಳ ನಡುವೆ ಬಿನು ಪಡೆಯುವುದರ 2/3 ರಷ್ಟನ್ನು ಏನು ಪಡೆಯುವಂತೆ ಸಿನು ಪಡೆಯುವುದರ 1/4 ರಷ್ಟನ್ನು ಬಿನು ಪಡೆಯುವಂತೆ ವಿಭಾಗ ಮಾಡಲಾಗಿದೆ ಸರಿ ಏನು ಅರ್ಥ ಆಗಿಲ್ಲ ಈಸಿ ಇದೆ ಕ್ವಶನ್ ಕ್ವಶನ್ ಈಸಿ ಇಲ್ಲ ಟಫ್ ಇದೆ ಬಟ್ ಬಿಡಿಸುವಂತ ವಿಧಾನ ಈಸಿ ಇದೆ ಯಾವ ತರ ಇದೆ ನೋಡ್ರಿ ಕ್ವಶನ್ ಓದ್ರಿ ಹೆಂಗ್ ಟಫ್ ಅನ್ಸಿದೆ ಕ್ವಶನ್ ಅರ್ಥ ಆಗೋದಿಲ್ಲ ಬಿನು ಪಡೆಯುವುದರ 2/3 ಎಷ್ಟು ಬಿ ಪಡೆಯುವನು 2/3 ಎಷ್ಟು ಏನು ಪಡೆಯುವಂತೆ ಸಿನು ಪಡೆಯುವುದರ 1/4 ಅಷ್ಟನ್ನು ಬಿ ಪಡೆಯುವಂತೆ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡೋದ್ರಿ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡಬಹುದು ಅಂದ್ರೆ ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು ಮೊದಲು ಕ್ವಶನ್ ಎಕ್ಸಾಮ್ದಾಗ ಈ ತರ ಪ್ರಶ್ನೆ ಕೊಟ್ಟಂದ್ರೆ ಬಹಳ ಕ್ಲೀನ್ ಆಗಿ ಓದ್ಬೇಕು ಒಂದ್ಸಲ ಕ್ವಶನ್ ನ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದ್ ಎರಡೆರಡು ಸರಿ ಎರಡೆರಡು ಸರಿ ಕ್ವಶನ್ ಓದ್ಬೇಕು ಯಾವಾಗಲೂ ಸೊ ಮತ್ತೆ ಕ್ವಶನ್ ನ ಓದಾಕ ನೀವು ಜಾಸ್ತಿ ಟೈಮ್ ಓದು ಪಟ 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 ಓದಿ ಮುಗಿಸ್ಬೇಕು ಅಷ್ಟೇ ಅದ ಕ್ಲೀನ್ ಆಗಿ ಓದ್ಬೇಕು ಅಷ್ಟೇ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡಬಹುದು ಆಯ್ತಾ ನೆಕ್ಸ್ಟ್ ನೋಡಲಿ ಸೊ ಜಸ್ಟ್ 3 ಜನ ಬರಿಬೇಕಷ್ಟೇ ಪಡೆಯುವಂತೆ ವಿಭಾಗ ಮಾಡಲಾಗಿದೆ ಅವರ ಪಾಲುಗಳು ನೋಡ್ರಿ ಪಾಲುಗಳು ಅಂತ ಬರುತ್ತೆ ಅಂದ್ರೆ ಹಂಚಿಕೆ ಮಾಡ್ಬೇಕು ಅಷ್ಟೇ ಅವ್ರಿಗೆ ಒಂದು ರೇಷ್ಯೋದಾಗ ಹಂಚಿಕೆ ಪಾಲುಗಳು ಕ್ರಮವಾಗಿ ಕೊಟ್ಟಾರ ಸೊ ಆಪ್ಷನ್ ಇದೆ 75 325 280 ಇದೆ ಸೊ ಈ ತರ ಆಪ್ಷನ್ ಗಳಿದೆ ಗಮನ ಕೊಡ್ತಾ ಬರ್ರಿ ಸೊ ನೆಕ್ಸ್ಟ್ ನೋಡಿಲ್ಲಿ ಏನಂದ್ರ
ಈಗ 680 ಅನ್ನು ಡಿವೈಡ್ ಮಾಡ್ಕೋಬೇಕಷ್ಟೇ ಈಗ ಎ ಇದೆ ಆಮೇಲೆ ಬಿ ಇದೆ ಆಮೇಲೆ ಸಿ ಇದೆ ಎ ಬಿ ಸಿ ಅಂತ ಇದೆ ಸೋ ಇಲ್ಲಿ ಕ್ವೆಶ್ಚನ್ ಕೊಟ್ಟಾನ ಬಿ ನು ಪಡೆಯುವುದರ 2/3 ಅಷ್ಟನ್ನು ಎ ಪಡಿತಾನೆ ಎ ಪಡಿತಾನೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಈಗ ಇಲ್ಲಿ 2 ಅಂದ್ರೆ ಇಲ್ಲಿ ಬಿ 3 ಬಿ ಅಂದ್ರೆ 3 ಮಾಡ್ಕೋಬೇಕು ಅಷ್ಟೇ ಆಯ್ತಾ ಬಿ ನು ಪಡೆಯುವುದರ 2/3 ರಷ್ಟನ್ನು ಎ ಪಡಿತಾನೆ ಬಿ ಏನು ಪಡಿತಾನಲ್ಲ 3 ರಷ್ಟು ಪಡಿತಾನೆ ಬಿ ಸೋ ಅದು ಎ ಎಷ್ಟು ಪಡಿತಾನೆ 2 ರಷ್ಟು ಅಂತ ಇದೆ ಅದಕ್ಕೆ 2:3 ಅಂತ ಮಾಡ್ಕೋಬೇಕು ಅಷ್ಟೇ 2:3 ಓಕೆ ಆಮೇಲೆ ಏನು ಪಡೆಯುವಂತೆ ಇಲ್ಲಿ ಕ್ಲಿಯರ್ ಆಯ್ತು ಆಮೇಲೆ ಸಿ ನು ಪಡೆಯುವುದರ 1/4 ಅಷ್ಟನ್ನು ಬಿ ಪಡೆಯುವಂತೆ ಅಂದ್ರೆ ಇದು ಅರ್ಥ ಮಾಡ್ಕೋ ಸಿ ನು ಪಡೆಯುವುದರ 1/4 ಅಷ್ಟನ್ನು ಬಿ ಪಡೆಯುವಂತೆ ಅದರರ್ಥ ಆಲ್ರೆಡಿ ಬಿ ಇದೆ ಬಿ ಆಲ್ರೆಡಿ ಅಂದ್ರೆ ಒಂದು ವ್ಯಾಲ್ಯೂ ಅಂದ್ರೆ ಏನಿದೆ ಬಿ ಇದ್ದಾಗ ಸೋ ಅದನ್ನ ಎಷ್ಟು ಮಾಡಬೇಕು 4 ರಷ್ಟು ಯಾರು ಪಡಿತಾರ ಸಿ ಪಡಿತಾನ ಅಂದ್ರೆ ಅದನ್ನ ಸೈಡ್ ತನ ಏನು ಮಾಡಬೇಕಂದ್ರೆ ಈಗ ಇದು 3 ಅಂತ ಇದೆ ಬಿ ಎಷ್ಟು ಇದೆ 3 ಇದ್ದಾಗ ಸೋ 3 ಇಂಟು ಏನು ಮಾಡಬೇಕು 4 ಪಟ್ಟು ಮಾಡಬೇಕು 3 4 ಎಷ್ಟು ಆಗುತ್ತದೆ 12 3 4 ಎಷ್ಟು ಆಗುತ್ತದೆ ಸೋ 12 ಆಗುತ್ತದೆ ಸೋ 12 ಬರಬೇಕು ಸೋ ಇತರ ಕೊಡಿಸಬೇಕು ಅಷ್ಟೇ ಅಂದ್ರೆ ಹೆಂಗ್ ಸರ್ ಅರ್ಥ ಆಗಿಲ್ಲ ಸೋ 3 4 12 3 4 ಅಂದ್ರೆ ಬಿ ಪಡೆಯೋದು 4 ಪಟ್ಟು ಸಿ ಪಡಿತಾನ ಅರ್ಥ ಬಿ ಪಡೆಯೋದರ 4 ಪಟ್ಟು ಸಿ ಪಡಿತಾನಂಗ ಸೋ ಏನು ಮಾಡಬೇಕು ಈ ತರ 3 ಇದ್ರೆ 3 4 12 ಆಯ್ತು 2 3 5 5 + 12 ಸೋ 17 ಆಯ್ತು ಟೋಟಲ್ ರೇಷಿಯೋ 17 ಆಯ್ತು ಸೋ ಟೋಟಲ್ ರೇಷಿಯೋ 17 ಆದ್ರೆ ಇಲ್ಲಿ ಗಮನ ಕೊಡ್ತಾ ಬರಬೇಕು ಅಷ್ಟೇ ಇಲ್ಲಿ ಏನು ಗಮನ ಕೊಡಬೇಕಂದ್ರೆ ಒಂಚೂರು ನೋಡ್ರಿ ಕಾನ್ಸೆಪ್ಟ್ ಏನಂದ್ರೆ ಇಲ್ಲಿ ಸೋ ಏನು ಮಾಡ್ಯಾರ ಅವರ 680 ರೂಪಾಯಿ ಡಿವೈಡ್ ಮಾಡ್ಕೋಬೇಕು ಅಷ್ಟೇ 680 ರೂಪಾಯಿ ಡಿವೈಡ್ ಮಾಡ್ಕೊಂಡಾಗ ಈಗ ಒಂದು ರೇಷಿಯೋ ವ್ಯಾಲ್ಯೂ ಕಂಡುಹಿಡಿಬೇಕು ಅಷ್ಟೇ 680 ಡಿವೈಡೆಡ್ ಬೈ 12 ಅಂತ ಮಾಡ್ಕೋಬೇಕು ಸೋ 17 ಅನ್ನು ಮಗ್ಗಿ ಬರಬೇಕು ನೀವು ಸೋ 17 ಮಗ್ಗಿ ಬರಬೇಕು ವಿಶೇಷವಾಗಿ ಮಗ್ಗಿಗಳನ್ನ ಯಾವ ಕಲಿಬೇಕಂದ್ರೆ ಸೋ 13 17 19 ಮಗ್ಗಿಗಳನ್ನ ವಿಶೇಷವಾಗಿ ಕಲಿಬೇಕಷ್ಟೇ 13 17 ಯಾವ ನಿಮಗೆ ಟಫ್ ಅನಿಸ್ತಾವಲ್ಲ ಅವನ್ನೆಲ್ಲ ಕಲಿಬೇಕಷ್ಟೇ ಸರ್ ನಂಗೆ 18 ಮಗ್ಗಿ ಬರಲ್ಲ ಕಲಿಬೇಕಷ್ಟೇ ಈ ಮೆಂಟಾಲಿಟಿ ಪ್ರಶ್ನೆಗಳು ಉಳಿಸುವಾಗ ಮಗ್ಗಿ ಟೇಬಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟೇಬಲ್ ಅನ್ನ ಕಂಪಲ್ಸರಿ ಕಲಿಬೇಕಷ್ಟೇ 13 17 19 ಇವು 13 17 19 ಅವಿಭಾಜ್ಯ ಸಂಖ್ಯೆಗಳು ಆಗಬಹುದು ಅದರ ಜೊತೆಗೆ ಬೆಸ ಸಂಖ್ಯೆಗಳು ಕೂಡ ಆಗಬಹುದು ಬೆಸ ಸಂಖ್ಯೆ ಕೂಡ ಈ ತರ ಸಾಲ್ವ್ ಮಾಡ್ತಾ ಬರಬಹುದು ಸೋ ಇಲ್ಲಿ ಗಮನ ಕೊಡ್ತಾ ಬರ್ರಿ 17 ಬಂದ್ಲೆ 17 ಎಷ್ಟ್ಲೆ 17 ನಾಲ್ಕಲೇ ಆಯ್ತು 17 ನಾಲ್ಕಲೇ 68 ಇಲ್ಲಿ 45 ಇದರರ್ಥ ಒಂದು ರೇಷಿಯೋ ವ್ಯಾಲ್ಯೂ ಎಷ್ಟು ಆಯ್ತು ಅಂದ್ರೆ 45 ಒಂದು ರೇಷಿಯೋ ವ್ಯಾಲ್ಯೂ ಎಷ್ಟು ಆಯ್ತು 40 ಆದ್ರೆ ಈಗ ನಾವು ಈಜಿಯಾಗಿ ಮತ್ತೆ ಸಾಲ್ವ್ ಮಾಡ್ತಾ ಬರಬಹುದು ಈಗ ಎ ಅಂದ್ರೆ ಎಷ್ಟಿದೆ ಎ ಈಜ್ ಈಕ್ವಲ್ ಟು ಆಯ್ತಾ ಎ ಎಷ್ಟಿದೆ ಅಂದ್ರೆ ಗಮನ ಕೊಡ್ತಾ ಬರಬಹುದು ಅಷ್ಟೇ ಎ ಈಜ್ ಈಕ್ವಲ್ ಟು ಎಷ್ಟಿದೆ ಅಂದ್ರೆ ಸೊ ಎ ಅಂದ್ರೆ ಎಷ್ಟಿದೆ 2 ಇದ್ರೆ 2 ಬರಿಬೇಕು ಒಂದು ರೇಷಿಯೋ ವ್ಯಾಲ್ಯೂ ಎಷ್ಟಿದೆ 40 ಇದ್ರೆ 2 ಇಂಟು 40 ಮಾಡಿ ಎಷ್ಟಾಗುತ್ತದೆ ಇದು 80 ರೂಪಾಯಿ ಆಗುತ್ತದೆ 80 ರುಪೀಸ್ ಆಯ್ತು ಇನ್ನು ಬಿ ತಗೋಣ ಬಿ ಈಸ್ ಈಕ್ವಲ್ ಟು ಬಿ ಅಂದ್ರೆ ಎಷ್ಟಿದೆ 3 ಇದೆ 3 ಬರಿಬೇಕು ಒಂದು ರೇಷಿಯೋ ವ್ಯಾಲ್ಯೂ ಎಷ್ಟು 40 ಇಂಟು 40 ಮಾಡೋಣ ಸೊ 3 ಇಂಟು 40 ಮಾಡಿ ಎಷ್ಟಾಗುತ್ತದೆ 120 ಆಗುತ್ತದೆ 120 ಆಯ್ತು ಆಮೇಲೆ ಸಿ ಅಂದ್ರೆ ಎಷ್ಟಾಗುತ್ತದೆ ಸಿ ಅಂದ್ರೆ 12 ಇದೆ ಸೊ 12 ಇಂಟು 40 ಮಾಡಿದಾಗ ಸೊ 12 ನಾಲ್ಕಲೇ ಎಷ್ಟು 48 480 480 ಆಯ್ತು ಸೊ ಹಿಂಗೆ ಗಮನ ಕೊಡ್ಬೋದು 80 ರೂಪಾಯಿ 120 ರೂಪಾಯಿ 480 ರೂಪಾಯಿ ಆಪ್ಷನ್ ಯಾವ್ದಿದೆ ಸೊ 80 ರೂಪಾಯಿ 120 ರೂಪಾಯಿ 480 ರೂಪಾಯಿ ಸೊ ಆನ್ಸರ್ ಈ ತರ ಮಾಡ್ಬೋದು ಅಷ್ಟೇ ಇದನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಷ್ಟೇ ಭಾಳ ಕ್ಲೀನಾಗಿ ಅರ್ಥ ಮಾಡ್ಕೊರಿ ಬಟ್ ಇದನ್ನ ರೇಷಿಯೋ ಅನ್ನ ನೀವು ಕರೆಕ್ಟಾಗಿ ಬರೆಯೋದು ಭಾಳ ಇಂಪಾರ್ಟೆಂಟ್ ರೇಷಿಯೋನ ಕರೆಕ್ಟಾಗಿ ಬರೆಯೋದು ಭಾಳ ಇಂಪಾರ್ಟೆಂಟ್ ಇಂಥ ಪ್ರಶ್ನೆಗಳನ್ನು ಮತ್ತೆ ನಿಮ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಮುಂದಿನ ಕ್ಲಾಸ್ ತೊಗೊಂಡ್ಬರ್ತೀನಿ ಸೊ ಇದನ್ನ ಗಮನ ಕೊಡ್ತಾವ್ರು ಇದು ಪೊಲೀಸ್ ಕಾನ್ಸ್ಟೇಬಲ್ 2016 ಪ್ರಶ್ನೆ ಪತ್ರಿಕೆಯಲ್ಲಿ ಬಿಡಿಸ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ಇಂಥ ಪ್ರಶ್ನೆಗಳನ್ನ ಬಿಡಿಸ್ಬೇಕು ನೀವು ಇಂಥ ಪ್ರಶ್ನೆಗಳು ಬಿಡಿಸ್ಬೇಕು ಸೊ ಈ ತರ ಪ್ರಶ್ನೆಗಳನ್ನ ಇನ್ನೂ ಕೂಡ ಸಾಕಷ್ಟು ಪ್ರಶ್ನೆಗಳು ತೊಗೊಂಡ್ಬರ್ತೀನಿ ಗಮನ ಕೊಡ್ಬೇಕು ಅಷ್ಟೇ ಎಸ್ ಅಂಡರ್ಸ್ಟ್ಯಾಂಡ್ ಆಯ್ತು ಎಲ್ಲರಿಗೂ ಅದು ಎಸ್ ವೆರಿ ಗುಡ್ ಓಕೆ ಸೊ ನೆಕ್ಸ್ಟ್ ಹೋಗೋಣ ಮುಂದಿನ ಕ್ವಶನ್ ಸೊ ಮುಂದಿನ ಕ್ವಶನ್ 9ನೇ ಕ್ವಶನ್ ಇದೆ ನೋಡ್ರಿ ಸೊ 9ನೇ ಕ್ವಶನ್ ಇದೆ ಅಂದ್ರೆ ಸೊ ಗಮನ ಕೊಡ್ತಾ ಬರ್ರಿ ಇದು ಯಾವ್ದ್ರ ಮೇಲೆ ಇದೆ ಅಂದ್ರೆ ಸರಾಸರಿ ಮೇಲೆ ಇದೆ ನೋಡ್ರಿ ಸರಾಸರಿ ಮೇಲೆ ಇದೆ ಸರಾಸರಿ ಚಾಪ್ಟರ್ ಮೇಲೆ ಸರಾಸರಿ ಅದ ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ಇರತಕ್ಕಂಥ ಒಂದು ಕಾನ್ಸೆಪ್ಟ್ ಇರೋದ್ರ ಸರಾಸರಿ ಮೇಲೆ ಇರತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ ಓಕೆ ಸೊ ಇಲ್ಲಿ ಏನು ಕೊಟ್ಟ ಕ್ವಶನ್ ಅಂದ್ರೆ 22 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ 22 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ ಸರಾಸರಿ ವಯಸ್ಸು 21 ವರ್ಷಗಳು 22 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಸರಾಸರಿ 21 ವರ್ಷ ಇದೆ 22 ಇಂಟು 21 ಮಾಡಿದಾಗ ಸೊ 462 ಆಗುತ್ತದೆ 462 ಆಗುತ್ತದೆ ಶಿಕ್ಷಕನ ವಯಸ್ಸನ್ನು ಸೇರಿಕೊಂಡರೆ ಈ ಸರಾಸರಿ ಒಂದು ವರ್ಷ ಜಾಸ್ತಿ ಆಗುತ್ತದೆ ಒಂದು ವರ್ಷ ಶಿಕ್ಷಕ ಬಂದರು ಇದು ಮೊದಲು 22 ವಿದ್ಯಾರ್ಥಿಗಳು ಶಿಕ್ಷಕ ಬಂದ ಜಾಯ್ನ್ ಆಗ 23 ಶಿಕ್ಷಕ ಬಂದರೆ ಸೊ 23 22 ವಿದ್ಯಾರ್ಥಿಗಳು ಶಿಕ್ಷಕ ಬಂದಾಗ 23 ಆಗುತ್ತದೆ ಆಮೇಲೆ ಇಂಟು ಏನ್ ಮಾಡ್ಬೇಕಂದ್ರೆ ಈ ಸರಾಸರಿಯು ಒಂದು ವರ್ಷ ಹೆಚ್ಚಾಗುತ್ತದೆ ಒಂದು ವರ್ಷ ಜಾಸ್ತಿ ಅಂತ ಕೂಡಿಸ್ಬೇಕು 22 + 1 21 + 2 22 ಆಯ್ತು
ಸೊ ಈಸ್ ಈಕ್ವಲ್ ಟು ಇದು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸೊ 506 ಆಗುತ್ತದೆ 506 ಆಗುತ್ತದೆ ಈಗ ಏನು ಮಾಡಬೇಕು ನಮಗೆ ಈಗ ಪ್ರಶ್ನೆ ಏನು ಕೇಳ ಶಿಕ್ಷಕನ ವಯಸ್ಸು ಕೇಳಿದಾಗ ಸೊ 506 ಅಂದ್ರೆ ಇದು ವಿದ್ಯಾರ್ಥಿ ಪ್ಲಸ್ ಶಿಕ್ಷಕನ ವಯಸ್ಸು 506 ವಿದ್ಯಾರ್ಥಿ ಪ್ಲಸ್ ಶಿಕ್ಷಕನ ವಯಸ್ಸು 506 ಅಂದ್ರೆ ಮೈನಸ್ 462 ಇದು ವಿದ್ಯಾರ್ಥಿ ವಯಸ್ಸು ಆಮೇಲೆ ಡಿಫರೆನ್ಸ್ ಆಗಬೇಕು ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು ಸೋ 506 ಮೈನಸ್ 462 ಅಂದ್ರೆ ಸೋ 44 ಸೋ 44 ಯಾರ ವಯಸ್ಸು ಶಿಕ್ಷಕನ ವಯಸ್ಸು ಸೋ ಆಪ್ಷನ್ ಡಿ ಇತ್ರ ಇದೆ ಸಾಲ್ವ್ ಮಾಡಬಹುದು ಸರಾಸರಿ ಮೇಲೆ ಇಂತ ಪ್ರಶ್ನೆಗಳು ಈಜಿ ಕ್ವೆಶ್ಚನ್ ಇದೆ ಈ ಕ್ವೆಶ್ಚನ್ ಈಜಿ ಇದೆ ಸೋ ಇದು ಅರ್ಥ ಮಾಡ್ಕೋಬೇಕು ನೀವು ಇಂತ ಕ್ವೆಶ್ಚನ್ ಎಲ್ಲರೂ ಬಿಡಿಸ್ತಾರ ಬಟ್ ಪ್ರಿವಿಯಸ್ ಬಿಡಿಸಿದ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕ್ವೆಶ್ಚನ್ಗಳು ಹುಡುಕಿ ಹುಡುಕಿ ಬಿಡಿಸ್ಬೇಕು ಅಷ್ಟೇ ಯಾವ ಟಫ್ ಇರ್ತಾವಲ್ಲ ಅವನ ಬಿಡಿಸ್ಬೇಕು ಅಂದಾಗ ಎಕ್ಸಾಮ್ ಪಾಸ್ ಆಗುತ್ತೆ ಯಾವ ಟಫ್ ಇರ್ತಾವಲ್ಲ ಅಂತ ಕ್ವೆಶ್ಚನ್ ಬಿಡಿಸಿದಾಗ ಮಾತ್ರ ಎಕ್ಸಾಮ್ ಪಾಸ್ ಆಗಬಹುದು ಸೋ ಅದಕ್ಕೆ ನಾವು ನಿಮ್ಮ ವಿಚಾರ ಹೇಳಬೇಕಂದ್ರೆ ಸೋ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಇಲ್ಲಿ ಪರ್ಫೆಕ್ಟ್ ಆಗಲೇಬೇಕು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪರ್ಫೆಕ್ಟ್ ಆಗಲ್ಲ ಕೆಲಸ ಆಗಲ್ಲ ಸೋ ಯಾವುದೇ ನೀವು ಎಕ್ಸಾಮ್ ಬರ್ರಿ ಮಾನಸಿಕ ಸಾಮರ್ಥ್ಯ ಇಸ್ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು ನಿಮಗೆ ನೀವು ಏನ್ರೆ ಮಾನಸಿಕ ಸಾಮರ್ಥ್ಯನ ಕಲಿಯಿಲ್ಲ ಅಂದಾಗ ಸೋ ನೀವು ಎಕ್ಸಾಮ್ ಪಾಸ್ ಆಗೋದು ಬಹಳ ಕಷ್ಟ ಆಗುತ್ತೆ ಎಕ್ಸಾಮ್ ಪಾಸ್ ಆಗೋದು ಬಹಳ ಕಷ್ಟ ಆಗುತ್ತೆ ಸೋ ಅದಕ್ಕೆ ಏನು ಮಾಡಬೇಕು ಅಂತ ಇಂತ ಪ್ರಶ್ನೆಗಳನ್ನು ಬಿಡಿಸ್ತಾ ಬಿಡಿಸ್ತಾ ಬೇರೆ ಬೇರೆ ಕ್ವೆಶ್ಚನ್ ಬಿಡಿಸಬೇಕು ಇವನ್ನ ಪೊಲೀಸ್ ಕಾನ್ಸ್ಟೇಬಲ್ ಆಗಿರೋದು ಪೊಲೀಸ್ ಕಾನ್ಸ್ಟೇಬಲ್ ಅಷ್ಟೇ ಕ್ವೆಶ್ಚನ್ ಬಿಡಿಸಬಾರದು ಪಿಎಸ್ ಆ ಕ್ವೆಶ್ಚನ್ ಬಿಡಿಸಬೇಕು ಕೆಎಸ್ ಕ್ವೆಶ್ಚನ್ ಬಿಡಿಸಬೇಕು ಎಫ್ಡಿಎ ಎಸ್ಡಿಎ ಪಿಡಿಒ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇರತಕ್ಕಂಥ ಪ್ರಶ್ನೆಗಳೆಲ್ಲ ಬಿಡಿಸಬೇಕು ಅಷ್ಟೇ ಸೋ ಆ ಕಾರಣಕ್ಕಾಗಿ ನೀವು ಇನ್ನು ಹಂತ ಹಂತವಾಗಿ ಎಲ್ಲ ಕ್ವೆಶ್ಚನ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ ಸೋ ಈ ಚಾನಲನ್ನು ಜಾಯಿನ್ ಮಾಡಿ ಸೊ ಇದ್ರ ಬಗ್ಗೆ ಇರತಕ್ಕಂಥ ಕಾನ್ಸೆಪ್ಟ್ಗಳನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಸೊ ಇಂಥ ಪ್ರಶ್ನೆಗಳನ್ನ ಬಿಡಿಸ್ತಾ ಬರ್ಬೇಕಷ್ಟೇ ಡೈಲಿ ಡೈಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಇಂಪಾರ್ಟೆಂಟ್ ಹಗಲಿ ರಾತ್ರಿ ಕುತ್ಕೊಂಡು ಓದಬೇಕಷ್ಟೇ ಹಗಲಿ ರಾತ್ರಿ ಕುತ್ಕೊಂಡು ಓದಿ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು 3 ರಿಂದ 4 ತಿಂಗಳು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಅಷ್ಟೇ ಭಾಳ ಈಸಿಯಾಗಿ ಕಲರ್ ಮಾಡ್ಬೋದು ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಾಗ ನಮ್ಮ ವಿಡಿಯೋ ಭಾಳ ಯೂಸ್ ಆಗತ್ತೆ ನಿಮಗೆ ಚೆನ್ನಾಗಿ ಕುತ್ಕೊಂಡು ಎಲ್ಲರೂ ಓದಿ ಆಮೇಲೆ ಇಂತ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಮಾಡ್ಬೇಕಂದ್ರೆ ಕ್ವಶನ್ ಬಿಡಿಸ್ತಾ ಬರೋಣ ಆಮೇಲೆ ನಿಮ್ಮ ಫ್ರೆಂಡ್ಸ್ ಕೂಡ ಇದ್ರ ಬಗ್ಗೆ ಮಾಹಿತಿ ತಿಳಿಸಿ ಸೊ ಎಲ್ಲ ಕೂಡ ಸಾಲ್ವ್ ಮಾಡ್ತಾ ಬರೋಣ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗೋ ದೃಷ್ಟಿಕೋನದಿಂದ ನಾವು ಇಂಥ ಪ್ರಶ್ನೆಗಳನ್ನ ನಾವು ಕ್ಲಾಸಿಕ್ ಎಜುಕೇಷನ್ ಸಂಸ್ಥೆಯಿಂದ ಮಾಡ್ತಾ ಬಂದೀವಿ ಸೊ ಎಲ್ಲರೂ ಕೂಡ ನೀವು ಗಮನ ಕೊಡ್ತಾ ಬರ್ಬೇಕು ಅಷ್ಟೇ ಓಕೆ ಸೊ ಈ ಥರ ಗಮನ ಕೊಡ್ರಿ ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ ಸೊ ಮುಂದಿನ ಕ್ವಶನ್ ಗಮನ ಕೊಡ್ತಾ ಹೋಗೋಣ ಸೊ ಮುಂದಿನ ಕ್ವಶನ್ 10ನೇ ಕ್ವಶನ್ ಇದೆ ಸೊ 10ನೇ ಕ್ವಶನ್ ಯಾವ ಥರ ಇದೆ ಅಂದ್ರೆ ಕ್ವಶನ್ದಾಗ ಆನ್ಸರ್ ಇದೆ ಸೊ ಕ್ವಶನ್ದಲ್ಲೇ ಆನ್ಸರ್ ಇದೆ ಇದು ಕೂಡ ಈಸಿ ಕ್ವಶನ್ ನೀವೆಲ್ಲ ಮಾಡ್ಬೋದು ವಿದ್ಯಾರ್ಥಿಗಳು ಬಂದು ಕೇಳ್ತಾರೆ ಸೊ ಸರ್ ಈ ಥರ ಕ್ವಶನ್ ಮಾತ್ರ ಹೆಂಗೆ ಮಾಡಬೇಕು ಯಾವ ಥರ ಬಿಡಿಸ್ಬೇಕಂತೇಳಿ ಈಸಿ ಇದೆ ಕ್ವಶನ್ ರೀ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೋಡ್ರಿ ಓದ್ರಿ ಕ್ವಶನ್ ಒಂದು ಸಂಸಾರದಲ್ಲಿ ಒಬ್ಬ ವ್ಯಕ್ತಿ ನೋಡ್ರಿ ಇಂಪಾರ್ಟೆಂಟ್ ಅಲ್ಲಿ ಪ್ರಶ್ನೆ ಏನಿದೆ ಗಮನ ಕೊಡೋಣ ಮಾತ್ರ ಒಂದು ಸಂಸಾರದಲ್ಲಿ ಒಬ್ಬ ವ್ಯಕ್ತಿ ಅವನ ಪತ್ನಿ ಅವರ 4 ಜನ ಗಂಡು ಮಕ್ಕಳು ಮತ್ತು ಅವರ ಪತ್ನಿಯರು ಇರುತ್ತಾರೆ ಪ್ರತಿಯೊಬ್ಬ ಮಗನ ಸಂಸಾರದಲ್ಲಿಯೂ 3 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಕ್ಕಳು ಇರುತ್ತಾರೆ ಇಡೀ ಸಂಸಾರದಲ್ಲಿರುವ ಒಟ್ಟು ಗಂಡು ಸದಸ್ಯರ ಸಂಖ್ಯೆ ಎಷ್ಟು ಕ್ವಶನ್ದಾಗ ಆನ್ಸರ್ ಇದೆ ಕ್ವಶನ್ದಾಗ ಆನ್ಸರ್ ಇದೆ ಹೆಂಗಂದ್ರೆ ಸೊ ಇಲ್ಲಿ ನಮಗೆ ಪ್ರಶ್ನೆ ಗಂಡು ಸದಸ್ಯರ ಸಂಖ್ಯೆ ಈ ತರದ ಗಂಡು ಸದಸ್ಯರ ಸಂಖ್ಯೆ ಪುರುಷರ ಸಂಖ್ಯೆ ಅಂತ ಇದೆ ಸೊ ಪುರುಷರ ಸಂಖ್ಯೆ ಅಂತ ಗಮನ ಕೊಡ್ತಾ ಬರಬೇಕು ಒಂದು ಸಂಸಾರದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಒಬ್ಬ ವ್ಯಕ್ತಿ ಇದ್ರೆ ಒಬ್ಬ ವ್ಯಕ್ತಿ ಗಂಡು ಪುರುಷ ಆಯ್ತಾ ಸೊ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಅವರ 4 ಜನ ಗಂಡು ಮಕ್ಕಳು ಇಂಪಾರ್ಟೆಂಟ್ 4 ಜನ ಗಂಡು ಮಕ್ಕಳು ಅದಾರ ಅದನ್ನು ಕೂಡ ಪ್ಲಸ್ ಮಾಡಬೇಕು ಪ್ಲಸ್ 4 ಆಯ್ತು ಆಮೇಲೆ ಅವರ ಪತ್ನಿಯರು ಇರುತ್ತಾರೆ ಪ್ರತಿಯೊಬ್ಬ ಮಗನ ಸಂಸಾರದಲ್ಲಿಯೂ 3 ಗಂಡು ಮಕ್ಕಳು ಇರ್ತಾರೆ ಎಷ್ಟು ಮಕ್ಕಳು ಇದ್ರು 4 ಮಕ್ಕಳು ಇದ್ರು ಪ್ರತಿ ಮಗನ ಜೊತೆ 3 ಗಂಡು ಮಕ್ಕಳು ಇರ್ತಾರೆ ಅಂದ್ರೆ 4 ಮೂರ್ಲೆ ಎಷ್ಟು 4 ಮೂರ್ಲೆ 12 ಆಯ್ತು ಅಂದ್ರೆ ಪ್ಲಸ್ 4 ಜನ ಗಂಡು ಮಕ್ಕಳಿಗೆ ಪ್ಲಸ್ ಏನಂತ 4 ಜನ ಗಂಡು ಮಕ್ಕಳಿಗೆ 3 ಮತ್ತು ಗಂಡು ಮಕ್ಕಳು 4 ಜನ ಗಂಡು ಮಕ್ಕಳಿಗೆ 3 ಜನ ಗಂಡು ಮಕ್ಕಳು ಅಂದ್ರೆ ಮತ್ತೆ ಪ್ಲಸ್ 12 ಆಯ್ತು ಸರ್ 12 ಹೆಂಗಂತಂದ್ರೆ 4 ಜನ ಅದಾರಲ್ಲ ಅದಕ್ಕೆ 3 ಮತ್ತು ಗಂಡು ಮಕ್ಕಳು 4 ಮೂರ್ಲೆ 12 ಬರಿಬೇಕು ಆಮೇಲೆ ಆನ್ಸರ್ ಮಾಡಬೇಕು ಸೊ ಅದ್ ನೋಡು 12 ಬರಿಬೇಕು ಆನ್ಸರ್ ಮಾಡೋಕೆ ಎಷ್ಟಾಗುತ್ತೆ 17 ಆಗುತ್ತದೆ 12 + 4 = 16 16 + 1 = 17 ಸೊ ಆನ್ಸರ್ 17 ಮೆಂಟಾಲಿಟಿ ಈಸಿ ಸಾಲ್ವ್ ಮಾಡ್ಬೋದು ರೀ ಎಷ್ಟು ಈಸಿ ಇದೆ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಷ್ಟು ಕ್ವಶನ್ದಾಗ ಆನ್ಸರ್ ಸಾಲ್ವ್ ಮಾಡ್ಬೋದು ಅಷ್ಟೇ ಬಟ್ ನಾ ಹೇಳಿ ಆಲ್ರೆಡಿ ಈಸಿ ಮಾಡ್ರೇಟ್ ಲೆವೆಲ್ ಮತ್ತು ಹೈ ಲೆವೆಲ್ ಎಕ್ಸ್ಪರ್ಟ್ ಲೆವೆಲ್ ಕ್ವಶನ್ ಕೇಳ್ತಾರೆ ಸೊ ಇವೆಲ್ಲ ಕ್ವಶನ್ಗಳು ಎಕ್ಸಾಮ್ ಬರ್ತಾವ ನೀವು ಗದ್ದಲ ಮಾಡ್ಕೋಬಾರ್ದು ಎಕ್ಸಾಮ್ ಹಾಲ್ ದಾಗ ಕೂತಾಗ ಭಾಳ ಸೆನ್ಸಿಟಿವ್ ಆಗಿರ್ಬೇಕು ಅಷ್ಟೇ ಎಷ್ಟು ಸೆನ್ಸಿಟಿವ್ ಇರ್ಬೇಕಂದ್ರೆ ಎಷ್ಟು ಕರೆಕ್ಟ್ ಆಗಿ ಆಪ್ಷನ್ ಹಾಕ್ಬೇಕು ಯಾವ್ದು ಆಪ್ಷನ್ ಹಾಕ್ಬೇಕು ಎ ಹಾಕ್ಬೇಕು ಬಿ ಹಾಕ್ಬೇಕು ಎಲ್ಲ ಕೊಟ್ಟಾರ 5 ಕೊಟ್ಟಾರ ಇಲ್ಲಿ 10 ಕೊಟ್ಟಾರ 14 ಕೊಟ್ಟಾರ ಅಲ್ಲಿ ಆಪ್ಷನ್ ಡಿ ಕೊಟ್ಟ ನೋಡ್ರಿ 17 ಅಂತೇಳಿ ಭಾಳ ಸಡನ್ ಆಗಿ ಒಂದ್ಸಲ ವಿಚಾರ ಮಾಡಿ ಓದಿ ಹಾಕ್ಬಾರ್ದು ಅಷ್ಟೇ ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಾರ 4 ಕೊಟ್ಟಾರ 3 ಕೊಟ್ಟಾರ 4 + 3 + 1 ಕೊಟ್ಟಾರ ಈ ತರ ಏನ್ರ ನೀವು ಆನ್ಸರ್ ಮಾಡಿ ಆ ತರ ಹಾಕ್ಬಾರ್ದು ಅಷ್ಟೇ ವಿಚಾರ ಮಾಡಿ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು
ಈಸಿ ಆಗಿ ಸಾಲ್ವ್ ಮಾಡ್ತಾ ಬರೋದು. ಎಸ್ ಓಕೆ. ನೆಕ್ಸ್ಟ್ ಏನ್ ಗಮನ ಕೊಡ್ತಾ ಬರೋಣ, ಮುಂದಿನ ಕ್ವಶನ್ ಗಮನ ಕೊಡ್ತಾ ಬರೋಣ. ಲಾಸ್ಟ್ನೇ ಕ್ವಶನ್ ಇದೆ. ಸೊ ಮುಂದಿನ ಕ್ವಶನ್ ನೋಡೋಣ, ಹತ್ತನೇ ಕ್ವಶನ್ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇರ್ತಕ್ಕಂಥದ್ದು. ಸೊ ಈ ಕ್ವಶನ್ ನೋಡ್ರಿ, ಇದು ಯಾವ್ದ್ರ ಮೇಲೆ ಇದೆ ಅಂದ್ರೆ ವಯಸ್ಸು, ಸೊ ರಕ್ತ ಸಂಬಂಧ ಮೇಲೆ ಇರ್ತಕ್ಕಂಥದ್ದು, ರಕ್ತ ಸಂಬಂಧ ಮೇಲೆ, ಬ್ಲಡ್ ರಿಲೇಷನ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ ನೋಡ್ರಿ. ನಾವು ಈಗ ನಿಮ್ಗೆ ಟೈಮ್ ಅಂಡ್ ವರ್ಕ್ ಮೇಲೆ ಪ್ರಶ್ನೆ ಬಿಡಿಸಿದ್ರು, ಲಾಭ ಮತ್ತು ನಷ್ಟದ ಮೇಲೆ ಪ್ರಶ್ನೆ ಬಿಡಿಸೋದು, ಅನುಪಾತಗಳ ಮೇಲೆ ಪ್ರಶ್ನೆ ಬಿಡಿಸೋದು, ಆಮೇಲೆ ನಂಬರ್ ಸಿರೀಸ್ ಬಗ್ಗೆ ಪ್ರಶ್ನೆ ಬಿಡಿಸೋದು, ಸರಾಸರಿ ಮೇಲೆ ಪ್ರಶ್ನೆ ಬಿಡಿಸೋದು, ಆಮೇಲೆ ದಿಕ್ಕುಗಳ ಬಗ್ಗೆ ಪ್ರಶ್ನೆ ಬಿಡಿಸೋದು. ಈ ಪ್ರಶ್ನೆ ಇದೆ ವಯಸ್ಸು ರಕ್ತ ಸಂಬಂಧ ಮೇಲೆ ಇರ್ತಕ್ಕಂಥದ್ದು, ರಕ್ತ ಸಂಬಂಧ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಕ್ವಶನ್ ಓದ್ರೆ ನಿಮ್ಗೆ ಕ್ವಶನ್ದಾಗ ಆನ್ಸರ್ ಇದೆ, ಇದು ಕೂಡ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು. ಬಟ್ ಇದು ಎಕ್ಸಾಮ್ ಹಾಲ್ದಾಗ ಹೋದ್ರೆ ಟಫ್ ಆಗ್ಬಿಡುತ್ತೆ, ಬಟ್ ಇಲ್ಲಿ ಸರಳ ಅನ್ಸುತ್ತೆ, ಕುತ್ಕೊಂಡು ಓದುವಾಗ ಮಾತು ಪ್ರಾಕ್ಟೀಸ್ ಮಾಡೋ ಈಸಿ ಅನ್ಸುತ್ತೆ. ಸೊ ಎಕ್ಸಾಮ್ ಹಾಲ್ ಕೂತಾಗ ಕ್ವಶನ್ ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾ ಹೇಳುವಂತ ಟ್ರಿಕ್ಸ್ ಏನೋ ಅಪ್ಲೈ ಮಾಡ್ರಿ, 100% ಪಾಸ್ ಆಗಿಬಿಡೋಣ. ನಾ ಹೇಳುವಂತ ಟ್ರಿಕ್ಸ್ ಟೆಕ್ನಿಕ್ಸ್ ಅನ್ನ ಈಸಿಯಾಗಿ ನಾವೇನ್ ಮಾಡೋದು ಫಾಲೋ ಮಾಡ್ರಿ, 100% ಯು ಬಿಕಮ್ ಸಕ್ಸಸ್. ಓಕೆ, ಇಲ್ಲಿ ಏನಿದೆ ನೋಡ್ರಿ, ಕ್ವಶನ್ ಇದೆ 11ನೇ ಕ್ವಶನ್ ಗಮನ ಕೊಡ್ತಾ ಬರಬೇಕು. ಸೊ 11ನೇ ಕ್ವಶನ್, ಕೇನು ಎನ್ ಮತ್ತು ಎಕ್ಸ್ ರ ಸಹೋದರನಾಗಿರ್ತಾನೆ ನೋಡ್ರಿ. ಕೇನು ಎನ್ ಮತ್ತು ಎಕ್ಸ್, ಕೇನು ಎನ್ ಮತ್ತು ಎಕ್ಸ್ ರ ಸಹೋದರ, ಸಹೋದರನಾಗಿರುತ್ತಾನೆ, ಅರ್ಥ ಮಾಡ್ಕೊರಿ. ಕೆ ಆಮೇಲೆ ಎನ್ ಮತ್ತು ಎಕ್ಸ್ ಸಹೋದರನಾಗಿರುತ್ತಾನೆ, ಆಯ್ತಾ? ಕೇನು ಎನ್ ಮತ್ತು ಎಕ್ಸ್ ನ ಸಹೋದರನಾಗಿರುತ್ತಾನೆ, ಇದು ಗಮನ ಕೊಡ್ಬೇಕಷ್ಟೇ. ಕೇನು ಎನ್ ಮತ್ತು ಎಕ್ಸ್ ನ ಸಹೋದರನಾಗಿರುತ್ತಾನೆ, ಇವರೆಲ್ಲ ಸಹೋದರರು, ಸಹೋದರ ಸಹೋದರಿಯರು. ಕೇನು ಎನ್ ಮತ್ತು ಎಕ್ಸ್ ನ ಸಹೋದರನಾಗಿರುತ್ತಾನೆ ನೋಡ್ರಿ. ವಾಯಿಳು ಎನ್ನನ ತಾಯಿ ನೋಡ್ರಿ, ವಾಯಿಳು ಎನ್ನನ ತಾಯಿ ಅಂದಾಗ ಇಲ್ಲಿ ವಾಯು ಬರಬೇಕು, ಇದು ತಾಯಿ ಆಯ್ತು, ಆಯ್ತಾ? ವಾಯಿಳು ಎನ್ನನ ತಾಯಿ ಅಂದಾಗ ವಾಯಿ ಏನೋ ತಾಯಿ ಆಯ್ತು, ತಾಯಿ ಆಯ್ತು, ಕ್ಲಿಯರ್ ಆತ? ಸೊ ಎನ್ನನ ತಾಯಿ, ವಾಯು ಎನ್ನನ ತಾಯಿ ಅಂತ ಬರ್ದ್ರಿ. ಮತ್ತು ಝಡ್ ಇಲ್ಲಿ ನೋಡ್ರಿ, ಝಡ್ ಅನ್ನೋ ಕೇಳ ತಂದೆ, ಝಡ್ ಎಂದನ್ಲ ಕೇನ ತಂದೆ ಅಂತಂದ. ಇವು ಮೂರು ಜನ ಸಹೋದರ ಆದ್ರ ಇವ್ರು ಏನಕ್ಕಾರ ತಂದೆ ಅಕ್ಕಾರ. ಸೊ ತಂದೆ ಅಕ್ಕಾರ, ಇದು ತಂದೆ ತಾಯಿ. ಸೊ ತಂದೆ ತಾಯಿ ಆದಾಗ ಕೆ ಎನ್ ಎಕ್ಸ್, ಕೆ ಎನ್ ಎಕ್ಸ್ ಅಂದಾಗ ಸಹೋದರರು, ಝಡ್ ಅಂದ್ರ ತಂದೆ, ವಾಯ್ ಅಂದ್ರ ತಾಯಿ. ಸೊ ಇಷ್ಟೇ ಇದೆ ಕಾನ್ಸೆಪ್ಟ್. ಹಾಗಾದ್ರೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೊಟ್ಟಾರ, ಸರಿಯಲ್ಲ ಅರ್ಥ ಮಾಡ್ಕೊಳ್ಳಿ. ಇವರು ಕೆ ಎನ್ ಎಕ್ಸ್ ಸಹೋದರರು, ಝಡ್ ಮತ್ತು ವಾಯ್ ತಂದೆ ತಾಯಿ. ಸೊ ಈ ತಂದೆ ತಾಯಿ ಮೂರು ಜನ ಮಕ್ಕಳ ತಿಳ್ಕೊಬೇಕು ಅಷ್ಟೇ. ಆಮೇಲೆ ಇಲ್ಲಿ ಕ್ವಶನ್ ಇದೆ, ಒಂದೇ ಆಪ್ಷನ್, ಕೇನು ಎಕ್ಸ್ ನ ಮಗ, ಕೆ ಇದ್ದಾವ ಎಕ್ಸ್ ನ ಮಗ ಹೆಂಗ ಅಕ್ಕನ, ಸಹೋದರದನವ. ಸೊ ಹಾಗಾದ್ರೆ ಇದು ತಪ್ಪು, ಕೇನು ಎಕ್ಸ್ ನ ಮಗ ತಂದಾಗ ತಪ್ಪು, ತಪ್ಪಾಯ್ತು ನೋಡ್ರಿ. ವಾಯಿಳು ನೋಡು, ವಾಯಿಳು ಝಡ್ ನ ಹೆಂಡತಿ, ವಾಯ್ ಎಂದಾಳ ಅಂದ್ರ ಝಡ್ ನ ಹೆಂಡತಿ ಇದ್ರ ಇದು ಸರಿ ಇದೆ, ಇದು ಸರಿ ಇದೆ. ಆಮೇಲೆ ಎನ್ ನೋ ಯಾವಾಗಲೂ ಎಕ್ಸ್ ನ ಸಹೋದರನ ಆಗಿತ್ತು, ಎನ್ ಯಾವಾಗಲೂ ಎಕ್ಸ್ ನ ಸಹೋದರದಾನ ಅಲ್ಲರು ಹೇಳಿ ಸಹೋದರ, ಇದು ಸರಿ ಇದೆ. ಆಮೇಲೆ ಗಮನ ಏನ್ ಕೊಡ್ಬೇಕಂದ್ರೆ ನೋಡ್ರಿ, ಝಡ್ ಅನ್ನು ಎಕ್ಸ್ ನ ತಂದೆ, ಝಡ್ ಎಂದಾನಂದ್ರ ಎಕ್ಸ್ ನ ತಂದೆ, ಝಡ್ ಎಕ್ಸ್ ನ ತಂದೆ ಅಂದಾಗ ಸರಿ ಇದೆ, ಇದು ಸರಿ ಆಯ್ತು. ಇವು ಮೂರು ಸರಿ ಇದಾವ, ಅವ್ರು ಕೇಳಿದ್ದ ಕೆಳಗಿನ ಹೇಳಿಕೆಲಿ ಯಾವುದು ಸರಿ ಅಲ್ಲ ಕೊಟ್ಟಾರ. ಹಾಗಾದ್ರೆ ಆನ್ಸರ್ ಯಾವ್ದಾಗ್ಬೋದು, ಇದೇ ಆಗ್ಬೋದು. ಇವು ಮೂರು ಸರಿ ಇದಾವ, ಇದು ತಪ್ಪಿದ್ರೆ ಆನ್ಸರ ಇದೇ ಆಗುತ್ತದೆ. ಈಸಿಯಾಗಿ ಸಾಲ್ವ್ ಮಾಡೋದ್ರಿ, ಈಸಿಯಾಗಿ ಸಾಲ್ವ್ ಮಾಡ್ತಾ ಬರೋದು ಅಷ್ಟೇ. ಈ ತರ ಈ ಮೆಂಟಾಲಿಟಿ ಕ್ವಶನ್ಗಳನ್ನ ಈ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ತರ ಕಾನ್ಸೆಪ್ಟ್ ಬರ್ತೈತಿ, ಇಂಥ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಬರೋದು ಅಷ್ಟೇ. ಆಮೇಲೆ ಇನ್ನೊಂದು ವಿಚಾರ ಏನೇ ಅಂತ ಅಂದ್ರೆ, ಈ ತರ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಬರ್ರಿ, ಪ್ರತಿದಿನ ಸಾಲ್ವ್ ಮಾಡ್ತಾ ಬರ್ರಿ, ಪ್ರತಿದಿನ ಸಾಲ್ವ್ ಮಾಡ್ರಿ. ಇಂಥ ವಿಡಿಯೋಗಳನ್ನ ಮತ್ತೆ ನೋಡ್ತಾ ಬರ್ರಿ, ಇನ್ನೂ ಸಾಕಷ್ಟು ವಿಡಿಯೋಗಳು ನಾನು ಸಾಕಷ್ಟು ವಿಡಿಯೋ ಅದಾವ, ಪ್ರಶ್ನೆಗಳು ಅವನ್ನೆಲ್ಲ ಬಿಡಿಸ್ತಾನೆ ಡೈಲಿ, ಮತ್ತೆ ವಿಡಿಯೋ ಹಾಕ್ತಾನೆ. ಆಮೇಲೆ ಈ ವಿಡಿಯೋನ ನೋಡ್ರಿ, ಹೊಳಿ ನೋಡ್ರಿ, ಏನು ಕ್ವಶನ್ ಗೊತ್ತಾಗ್ಲಿಕ್ಕೆ ರಿಪೀಟ್ ರಿಪೀಟ್ ಕ್ವಶನ್ ಇದನ್ನ ನೋಡ್ರಿ, ವಿಡಿಯೋಗಳನ್ನ ನೋಡಿ ಚೆನ್ನಾಗಿ. ಸೊ ಅರ್ಥ ಮಾಡ್ಕೊರಿ, ಮತ್ತೆ ಏನಾದ್ರು ಗೊತ್ತಾಗ್ಲಿಕ್ಕಂದ್ರೆ ನಿಮ್ ಕಮೆಂಟ್ ಮಾಡಿ, ಅದ್ರಾಗ ನಮಗೆಲ್ಲ ನಿಮ್ಗೆ ಮಾಹಿತಿ ಕೊಡ್ತೀವಿ. ಆಮೇಲೆ ಈ ಒಂದು ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಎಲ್ಲ ಕಡೆ ಶೇರ್ ಮಾಡಿ, ಸೊ ಲೈಕ್ ಮಾಡಿ. ಆಮೇಲೆ ನಿಮ್ಗೆ ಇನ್ನಿತರ ಇನ್ನೂ ಟಫ್ ಇರ್ತಕ್ಕಂಥದ್ದು, ಇನ್ನೂ ಈಸಿ ಅಲ್ಲ, ಟಫ್ ಇರುವಂತ ಕ್ವಶನ್ ತೊಗೊಂಬರ್ದು ಅಷ್ಟೇ. ನಾ ಪಾಠ ಮಾಡೋದು ಟಫ್ ಇರುವಂತ ಕ್ವಶನ್ಗಳಿಗೆ ಅಷ್ಟೇ, ಈಸಿ ಕ್ವಶನ್ ಬಿಡಿಸಲ್ಲ. ಸೊ ಟಫ್ ಟಫ್ ಇರ್ತಕ್ಕಂಥದ್ದು ನಿಮ್ಗೆ ಯಾಕಂದ್ರೆ ಇದೊಂದು ವಿಡಿಯೋ ಸಂಬಂಧ, ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರತೈತಿ, ನಾ ಯಾವ ಥರ ಸಾಲ್ವ್ ಮಾಡ್ಬೇಕು, ಏನು ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಗೆ ಹೇಳಿನಿ. ಸೊ ಈ ಥರ ಡೈಲಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾವ್ರು. ಓಕೆ, ಸೊ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಈ ಥರ ನೀವೇನು ಮಾಡ್ರಿ, ಪ್ರಶ್ನೆಗಳನ್ನ ಬಿಡಿಸಿ. ಓಕೆ, ಥ್ಯಾಂಕ್ ಯು.